गुड मॉर्निंग एवरीवन कर्नाटक केपीएससी बोर्ड अथवा डब्ल्यू आर डी इरबहुदु केपीसीएल केपीटीसीएल एस्काम जेस्काम ई रीतिया अनेक डिपार्टमेंट उद्योगकोस्कर करितिरुत्तारे असिस्टेंट इंजीनियर जूनियर इंजीनियर ई टाइप ओके नाव कॉन्सेंट्रेट माडोण पी डब्ल्यू डी डब्ल्यू आर डी डिपार्टमेंट सहायक इंजीनियर अंदरे असिस्टेंट इंजीनियर टेक्निकल प्रिपरेशन बग्गे जनरल स्टडीज निम्गे बहळष्टु इनफार्मेशन सिगुत्तदे टेक्निकल गे नानु ई वीडियो माड्ता इद्दीनि ई वीडियो टेक्निकल एल्ला सब्जेक्ट्स अच्चु कन्नडदल्लि निम्गे अर्थ आगुवंग जीरो दिंद बेसिक इंद एक्सप्लेन माड्लिक्के ओंदु परिश्रमवन्नु पड्ता इद्दीनि ओके इदु कर्नाटकद पीडब्ल्यूडी एग्जाम न सिलेबस आगिरुत्तदे इल्लि रोड्स आंड ब्रिड्जेस अंत ओंदु हेडिंग इदे ब्रिड्जेस बग्गे ओंदिष्टु इनफार्मेशन कंस्ट्रक्शन टेक्नोलॉजी एंड मैनेजमेंट अंत हाईवे इंजीनियरिंग अंत अडवांस्ड स्ट्रक्चरल इंजीनियरिंग इवत्तिनिंद नावु फस्ट एनु कलियोण अंद्रे अडवांस्ड स्ट्रक्चरल इंजीनियरिंग नल्लि इरतक्कंत ई एल्ला सिलेबस गळन्नु कलिता होगोण ओके इदु पी डब्ल्यू डी अल्लि इरतक्कंत सिलेबस आगिरुत्तदे अदे रीति केपीएससी कंडक्ट माड्तक्कंत डब्ल्यू आर डी डिपार्टमेंट सिलेबस अन्नु नोडिदाग अल्लू कूड स्ट्रेंथ आफ् मटीरियल अथवा स्ट्रक्चरल अनालिसिस अंतक्कंतद्दु बहळ इदे ओके सॉलिड मेकानिक्स स्ट्रक्चरल अनालिसिस अंत हेडिंग कोट्टु ई रीतिया सिलेबस इंक्लूड माडलागिदे ई एरडने टापिक इल्ली डब्ल्यू आर डी एग्जाम नल्ली इरबहुदु अथवा एई अल्ली इरतक्कंत अडवांस स्ट्रक्चर आगिरबहुदु इवेरडन्नु कवर माडलिक्कोस्कर मुंदे बर्तक्कंत वीडियो नोड्ता होगि ओके बट इल्ली पीडब्ल्यू डी अल्ली कंपाउंड स्ट्रेसस् अंड स्ट्रेन्स अंत डैरेक्ट आगि कोट्टिद्दारे सिंपल स्ट्रेसस् बग्गे हेळिल्ल ಆಮೇಲೆ ಈ ಸಿಲೆಬಸ್ ಅಲ್ಲಿ ಐ ಥಿಂಕ್ ನಾನು ಪೂರ ಓದಿಲ್ಲ ಟಾರ್ಷನ್ ಅಂತ ಹೇಳಿ ಏನು ಕೊಟ್ಟಿಲ್ಲ ಕಾಲಮ್ಸ್ ಬಗ್ಗೆ ಐ ಥಿಂಕ್ ಏನು ಹೇಳಿಲ್ಲ ಆದರೂ ಕೂಡ ನಾವು ಓದಬೇಕಾಗ್ತದೆ ಯಾಕಂದ್ರೆ ಅವು ಇಂಟರ್ ರಿಲೇಟೆಡ್ ಆಗಿರ್ತದೆ ಕಾಂಪೌಂಡ್ ಸ್ಟ್ರೆಸ್ ಸಿಂಪಲ್ ಸ್ಟ್ರೆಸಸ್ ಮತ್ತು ಸಿಂಪಲ್ ಸ್ಟ್ರೇನ್ಸ್ ಅನ್ನು ಓದಿದಾಗ ಮಾತ್ರ ಕಾಂಪೌಂಡ್ ಸ್ಟ್ರೆಸ್ ಕಾಂಪೌಂಡ್ ಸ್ಟ್ರೇನ್ಸ್ ಅರ್ಥ ಆಗಲಿಕ್ಕೆ ಸಾಧ್ಯ ಆಗಿರ್ತದೆ ಆದ್ದರಿಂದ ಅದನ್ನು ಸ್ಕಿಪ್ ಮಾಡಿ ಡೈರೆಕ್ಟ್ ಇಲ್ಲಿ ಬಂದರೆ ಏನು ತಿಳಿಯೋದಿಲ್ಲ ಅದೇ ರೀತಿ ನಿಮಗೆ ಟಾರ್ಷನ್ ಬಗ್ಗೆ ಟಾರ್ಷನಲ್ ಶಿಯರ್ ಸ್ಟ್ರೆಸ್ ಅಂತ ಒಂದಿರ್ತದೆ ಇನ್ನೂ ಒಂದು ಸಿಂಪಲ್ ಶಿಯರ್ ಸ್ಟ್ರೆಸ್ ಅಂತ ಒಂದಿರ್ತದೆ ಶಿಯರ್ ಸ್ಟ್ರೆಸ್ ಅಂದಾಗ ಯಾವ ಟೈಪ್ ಆಫ್ ಸ್ಟ್ರೆಸ್ಸಸ್ ಅನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಆದ್ದರಿಂದ ನಾವು ಅದನ್ನು ಕೂಡ ಸ್ಟಡಿ ಮಾಡಬೇಕು ಇದನ್ನು ಕೂಡ ಸ್ಟಡಿ ಮಾಡಬೇಕಾಗ್ತದೆ ಫಸ್ಟ್ ನಾವು ನೋಡೋಣ ಏನಂತಂದ್ರೆ ಸ್ಟ್ರೆಂತ್ ಆಫ್ ಮಟೀರಿಯಲ್ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಓಕೆ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಬೇರೆ ರೀತಿಯ ಪ್ರಿಪರೇಷನ್ ಇರೋದಿಲ್ಲ ಹೆಂಗಂದ್ರೆ ಸ್ಕಿಪ್ ಮಾಡ್ಕೊಂತ ಓದೋದ್ರಲ್ಲಿ ಏನೂ ಅರ್ಥ ಇರಂಗಿಲ್ಲ ಯಾಕಂದ್ರೆ ಯಾವ ಮೂಲೆಯಿಂದ ಕ್ವೆಶ್ಚನ್ಸ್ ಅನ್ನು ಡ್ರ್ಯಾಗ್ ಮಾಡ್ಕೊಂಡು ಹಾಕ್ತಾರೆ ಅನ್ನೋದು ನಿಮಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಆದ್ದರಿಂದ ಯಾವುದನ್ನೂ ಬಿಡಲಾರದಂಗೆ ಓದಿದರೆ ಆರಾಮಾಗಿ ನಾವು ಎಲ್ಲವನ್ನು ಕೂಡ ಅಟೆಂಪ್ಟ್ ಮಾಡಿ ಬರ್ಬೋದು ಓಕೆ ಕೆಲವು ಎಕ್ಸಾಮ್ ಟಿಪ್ಸ್ಗಳನ್ನು ಎಕ್ಸಾಮ್ ಕ್ವೆಶ್ಚನ್ ಪೇಪರ್ಸ್ ಅನ್ನು ಸಾಲ್ವ್ ಮಾಡಬೇಕಾದಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸಾಮ್ಸ್ ಕ್ವೆಶ್ಚನ್ ಪೇಪರ್ಸ್ ಅನ್ನು ತಗೊಳ್ಳೋಣ ಈ ಟಾಪಿಕ್ನಲ್ಲಿ ಇರತಕ್ಕಂಥ ಕ್ವೆಶ್ಚನ್ಸ್ಗಳನ್ನು ಡಿಸ್ಕಷನ್ ಮಾಡಬೇಕಾದಾಗ ಎಲಿಮಿನೇಷನ್ ರೌಂಡ್ ಎಲಿಮಿನೇಷನ್ ಮೆಥಡ್ ಒಳಗಡೆ ಆಪ್ಷನ್ಸನ್ನು ಟಿಕ್ ಮಾಡಬೇಕು ಅಥವಾ ಸ್ಕಿಪ್ ಯಾವ ಮಾಡಬೇಕು ಫಿಫ್ಟಿ ಫಿಫ್ಟಿ ಯಾವ ನೋಡಬೇಕು ಅವನ್ನೆಲ್ಲದನ್ನು ಆಮೇಲೆ ನೋಡ್ತಾ ಹೋಗೋಣ ಫಸ್ಟ್ ಚೆನ್ನಾಗಿ ಥಿಯರಿ ಕಲ್ತು ಬಿಡೋಣ ಆಮೇಲೆ ನೀವು ಆನ್ಸರ್ಸನ್ನು ಆರಾಮಾಗಿ ಮಾಡ್ಬೋದು ಓಕೆ ವಿ ವಿಲ್ ಸ್ಟಾರ್ಟ್ ಸ್ಟ್ರೆಂತ್ ಆಫ್ ಮಟೀರಿಯಲ್ ಫ್ರಮ್ ಟುಡೇ ಆನ್ವರ್ಡ್ಸ್ ದಟ್ ಫಾರ್ ಎಕ್ಸಾಮ್ ದಟ್ ಪ್ರಿಪರೇಷನ್ ವಿಲ್ ಬಿ ಸಮ್ವಾಟ್ ಡಿಫ್ರೆಂಟ್ ಪ್ರಿಪರೇಷನ್ನು ಎಲ್ಲದಕ್ಕೂ ಡಿಫ್ರೆಂಟ್ ಆಗಿರ್ತದೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಬೇರೆ ಇರ್ತದೆ ಅದು ಕೆ ಪಿ ಎಸ್ ಸಿ ಅಂತ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಡಿ ಪ್ರಿಪರೇಷನ್ ಬೇರೆ ಇರ್ತದೆ ಮತ್ತು ಗೇಟ್ ಎಕ್ಸಾಮ್ ಪ್ರಿಪರೇಷನ್ ಬೇರೆ ಇರ್ತದೆ ಐ ಇ ಎಸ್ ಎಕ್ಸಾಮ್ ಪ್ರಿಪರೇಷನ್ ಬೇರೆ ಇರ್ತದೆ ವಿ ಟಿ ಯು ಅಥವಾ ನಿಮ್ಮದು ಯೂನಿವರ್ಸಿಟಿ ಬೋರ್ಡ್ ಎಕ್ಸಾಮ್ಸ್ ಇರ್ತದಲ್ಲ ಅದರದ್ದು ಪ್ರಿಪರೇಷನ್ ಬೇರೆ ಇರ್ತದೆ ಓಕೆ ಯಾಕಂದರೆ ಅದು ನಿಮ್ಗೆ ಅರ್ಥ ಆಗ್ತದೆ ಎಲ್ಲೆಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಇರ್ತದೆ ಅಂತೇಳಿ ಆ ರೀತಿ ನೋಡಿಕೊಂಡಾಗ ಈಗ ಕೆ ಪಿ ಎಸ್ ಸಿ ಎಕ್ಸಾಮ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ಗೆ ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ಈ ಆ ವೇ ಒಳಗಡೆ ಸ್ಟ್ರೆಂತ್ ಆಫ್ ಮಟೀರಿಯಲನ್ನು ಟೀಚ್ ಮಾಡಲಿಕ್ಕೆ ಶುರು ಮಾಡ್ತೀನಿ ಓಕೆ ಇದರೊಳಗಡೆ ಡೆಫಿನಿಷನ್ ಆಗಿರ್ಬೋದು ಡಿರೈವೇಷನ್ ಆಗಿರ್ಬೋದು ಪ್ರೊಸೀಜರ್ಸು ಅಥವಾ ಒಂದು ಲೆಂದಿ ಎಕ್ಸ್ಪ್ಲನೇಷನ್ ಇರ್ಬೋದು ಅಥವಾ ಲೆಂದಿ ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೋದು ಇವೆಲ್ಲ ಬೇಕಾಗಂಗಿಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೋದು ಇವು ಬೇಕಾಗಿಲ್ಲ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂದರೆ ಬೇಸಿಕ್ ಕಾನ್ಸೆಪ್ಟ್ಸನ್ನು ಕ್ಲಿಯರ್ ಮಾಡ್ತಾ ಹೋಗೋದು ಆಮೇಲೆ ಯೂನಿಟ್ ಕನ್ವರ್ಷನ್ಸ್ ಅಂತವೆಲ್ಲ ಕರೆಕ್ಟಾಗಿ ನೋಡ್ಕೊತ ಹೋಗೋದು ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ ಒನ್ ಸ್ಟೆಪ್ ಟೂ ಸ್ಟೆಪ್ ಅಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಇರ್ತಾವ ಅವುಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಆಮೇಲೆ ಪ್ರೊಸೀಜರ್ಸ್ ಅಂತ ಬಂದಲ್ಲಿ ಯಾವ್ದು ಎಕ್ಸ್ಪೆರಿಮೆಂಟ್ ಅಂತಲ್ಲಿಂದಲ್ಲಿ ಬಂದಲ್ಲಿ ಸ್ಪೆಸಿಫಿಕೇಷನ್ಸ್ ಏನಿರ್ತಾವಲ್ಲ ಅವುಗಳನ್ನಷ್ಟು ನಾವು ನೆನ್ಪಿಟ್ಕೊಳ್ತಕ್ಕಂಥದ್ದು ಡಿರೈವೇಷನ್ಸ್ನ ಕಂಪ್ಲೀಟಾಗಿ ನೋಡೋ ಅವಶ್ಯಕತೆ ಇರೋದಿಲ್ಲ
ಡಿರೈವೇಷನ್ಸ್ ಅನ್ನು ಯಾವ ಪ್ರಿನ್ಸಿಪಲ್ ಅಪ್ಲೈ ಮಾಡೋದ್ರಿಂದ ಡಿರೈವೇಷನ್ ಬಂತು, ಎಂಡ್ ರಿಸಲ್ಟ್ ಏನಾಗಿರ್ತದ, ಫ್ಲೋ ಹೆಂಗಿರ್ತದ ಡಿರೈವೇಷನ್ ಒಳಗಡೆ ಬಂದ್ರೆ ಸಾಕು, ಏನೇನು ಅಸಂಪ್ಷನ್ಸ್ ಮಾಡಿದಾರೆ ಅವು ಗೊತ್ತಿದ್ರೆ ಸಾಕು. ಇಷ್ಟನ್ನು ಮಾತ್ರ ಕಲಿಯೋದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಅಂತ ಹೇಳಲಾಗುತ್ತೆ. ಕಂಪ್ಲೀಟ್ ಆಗಿ ಪಿನ್ ಟು ಪಿನ್ ಎಲ್ಲ ಓದೋ ಅವಶ್ಯಕತೆ ಇರಂಗಿಲ್ಲ. ಓಕೆ, ಈ ವಿಡಿಯೋ ಲೆಕ್ಚರ್ ಮೂಲಕ ನಿಮಗೆ ಬೇಸಿಕ್ ಇಂದ ಹಿಡ್ಕೊಂಡು ಜೀರೋದಿಂದ ಹಿಡ್ಕೊಂಡು ಎಲ್ಲವನ್ನು ಹೇಳಲಾಗ್ತದೆ. ಓಕೆ, ಕೆಲವರಿಗೆ ಫಾಸ್ಟ್ ಅನಿಸ್ಬೋದು, ಕೆಲವರಿಗೆ ಸ್ಲೋ ಅನಿಸ್ಬೋದು, ಡಿಪೆಂಡಿಂಗ್ ಆನ್ ಯುವರ್ ನಿಮ್ಮಂಗೆ. ಇದು ವಿಡಿಯೋ ಲೆಕ್ಚರ್ ಆಗಿರೋದ್ರಿಂದ ಸ್ಲೋ ಅನಿಸಿದವರು ಫಾರ್ವರ್ಡ್ ಮಾಡ್ತಾರೆ ನೋಡ್ರಿ, ಫಾಸ್ಟ್ ಅನಿಸಿದವರು ರಿವೈಂಡ್ ಮಾಡ್ತಾರೆ ನೋಡ್ರಿ, ಆಲ್ ವಿಲ್ ಬಿ ಕ್ಲಿಯರ್. ಓಕೆ, ಆಮೇಲೆ ಕನ್ನಡದಲ್ಲೇ ಮಾಡಲಾಗಿದೆ, ಯಾಕಂದರೆ ಕನ್ನಡ ಕೆ ಪಿ ಎಸ್ ಸಿ ಎಕ್ಸಾಮ್ದ ಪರ್ಪಸನ್ನು ಇಟ್ಕೊಂಡು ಮಾಡಲಾಗಿದೆ. ಏನೋ ಇಂಗ್ಲೀಷಲ್ಲಿ ಬೇಕಂತ ಯಾರಾದರೂ ಡಿಮಾಂಡ್ ಮಾಡಿದರೆ ಆ ವಿಡಿಯೋಗಳನ್ನು ಕೂಡ ಮಾಡಲಾಗ್ತದೆ. ಓಕೆ, ಬೇಸ್ಡ್ ಆನ್ ಡಿಮಾಂಡ್. ಓಕೆ, ಫಸ್ಟ್ ಸ್ಟ್ರೆಂತ್ ಆಫ್ ಮಟೀರಿಯಲಲ್ಲಿ ಯಾವ ಸಿಲೆಬಸ್ ಬರ್ತದ, ಏನೇನು ಬರ್ತದ ಅಂತಕ್ಕಂಥದ್ದನ್ನು ನಾವು ಹೇಳೋಣ. ಈಗ ಪಿ ಡಬ್ಲ್ಯೂ ಡಿ ಎಕ್ಸಾಮಲ್ಲಿ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂತೇಳಿ ಏನು ಸಬ್ಜೆಕ್ಟ್ಸನ್ನು ಆ್ಯಡ್ ಮಾಡಿಲ್ಲ ಅವರು, ಬಟ್ ಅಲ್ಲಿರ್ತಕ್ಕಂಥ ಸಿಲೆಬಸ್ ಕಂಟೆಂಟನ್ನು ನೋಡಿದಾಗ ನಿಮಗೆ ಎಲ್ಲವನ್ನು ಓದಲೇಬೇಕಾಗ್ತದೆ. ಅವರು ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಅಂತ ಹೇಳಿ ಒಂದು ಸಿಲೆಬಸ್ ಕೊಟ್ಟು ಅದರೊಳಗಡೆ ಸಾಮು ಮತ್ತು SA-1 SA-2 ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಆದ್ದರಿಂದ ನಾವು ಡೀಟೇಲ್ಡ್ ಆಗಿ ಓದಾಗ ಮಾತ್ರ ನಿಮಗೆ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಕ್ವಶನ್ ಪೇಪರ್ ಸೆಟ್ ಮಾಡೋರು ಡೈರೆಕ್ಟ್ಲಿ ಸಿಲೆಬಸ್ ನೋಡಿ ಪಿನ್ ಟು ಪಿನ್ ಸಿಲೆಬಸ್ ಇದ್ದಂಗೆ ಸೆಟ್ ಮಾಡ್ತಿರಂಗಿಲ್ಲ, ಆಮೇಲೆ ಅರ್ಥ ಮಾಡ್ಕೋಬೇಕಾದ್ರೆ ಬೇಸಿಕ್ ಬೇಕಾಗ್ತದೆ. ಆದ್ದರಿಂದ ಸ್ಟ್ರೆಂತ್ ಆಫ್ ಮಟೀರಿಯಲ್ನ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಶುರು ಮಾಡ್ತೀನಿ. ಈ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂತಂದ್ರೆ ಏನು? ಫಸ್ಟ್ ಇದನ್ನು ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂತ ಕರಿತಾ ಇದ್ರು ಆಗಿನ ಒಂದು ಹಳೆಯ ಇದರೊಳಗೆ. ಈಗಲೂ ಕೂಡ ವಿ ಟಿ ಯು ಸಿಲೆಬಸ್ ಅಲ್ಲಿ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂತ ಕರೀತಾರೆ, ಬಟ್ ಆಕ್ಚುಲಿ ಸ್ಪೀಕಿಂಗ್ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅನ್ಬಾರ್ದು ಇದನ್ನು, ಬಿಕಾಸ್ ಸ್ಟ್ರೆಂತ್ ಒಂದೇ ಸ್ಟಡಿ ಮಾಡೋಂಗಿಲ್ಲ ನಾವು ಅದರೊಳಗಡೆ, ಅದರದ್ದು ರೆಸ್ಪಾನ್ಸ್ ಕೂಡ ಸ್ಟಡಿ ಮಾಡ್ತಾ ಇದ್ದೀವಿ. ಆ ರೆಸ್ಪಾನ್ಸ್ ಫೋರ್ಸನ್ನು ಅಪ್ಲೈ ಮಾಡ್ತಿದ್ವಿ, ಡಿಫ್ರೆಂಟ್ ಡಿಫ್ರೆಂಟ್ ಫೋರ್ಸಸ್ಸನ್ನು ಅಪ್ಲೈ ಮಾಡ್ತೀವಿ ಬಾಡಿ ಮೇಲೆ, ಇದ್ರ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಫೋರ್ಸಸ್ಸನ್ನು ಅಪ್ಲೈ ಮಾಡಿ ಇದು ಯಾವ ರೀತಿ ಬಿಹೇವ್ ಮಾಡ್ತದೆ ಆ ಫೋರ್ಸಸ್ಗೆ ಅದನ್ನು ಕೂಡ ಸ್ಟಡಿ ಮಾಡ್ತೀವಿ. ಅಂದ್ರೆ ಇಲ್ಲಿ ಸ್ಟಿಮ್ಯುಲಸ್ ಇರ್ತದೆ, ಇಲ್ಲಿ ರೆಸ್ಪಾನ್ಸ್ ಇರ್ತದೆ, ಎರಡೂ ಸ್ಟಡಿ ಮಾಡ್ತಾ ಇದ್ದೀವಿ. ಓಕೆ, ಆದ್ರಿಂದ ಇದಕ್ಕೆ ಬೆಸ್ಟ್ ವರ್ಡ್ ಏನಂತಂದ್ರೆ ಮೆಕ್ಯಾನಿಕ್ಸ್ ಅಂತ ಕೊಡ್ಬೇಕು ನಾವು, ಮೆಕ್ಯಾನಿಕ್ಸ್ ಅನ್ನೋ ವರ್ಡನ್ನು ಕೊಡಬೇಕು. ಆದ್ದರಿಂದ ಎಷ್ಟೋ ಅಟೋನಮಸ್ ಅಲ್ಲಿ ಅಥವಾ ನ್ಯೂ ಸಿಲೆಬಸ್ ಫ್ರೇಮ್ ಮಾಡಿದಾಗ ನೀವು ನೋಡ್ಬೋದು ಇದನ್ನ ಏನಂತಾರಂದ್ರೆ ಮಾಮ್ ಅಂತ ಕರೀತಾರೆ. ಮಾಮ್ ಅಂದ್ರೆ ಮೆಕ್ಯಾನಿಕ್ಸ್ ಆಫ್ ಮಟೀರಿಯಲ್ ಅಂತೇಳಿ ನೇಮ್ ಚೇಂಜಸ್ ಅನ್ನು ಮಾಡಿದ್ದಾರೆ. ಮೆಕ್ಯಾನಿಕ್ಸ್ ಆಫ್ ಮಟೀರಿಯಲ್, ದಿಸ್ ಇಸ್ ಆ್ಯಕ್ಚುಲಿ ಗುಡ್ ವರ್ಡ್, ಗುಡ್ ನೇಮ್ ಫಾರ್ ದ ಸಬ್ಜೆಕ್ಟ್ ಮೆಕ್ಯಾನಿಕ್ಸ್ ಆಫ್ ಮಟೀರಿಯಲ್. ಓಕೆ, ಮಟೀರಿಯಲ್ ವಾಟ್ ಮಟೀರಿಯಲ್ ವಿ ಆರ್ ಕನ್ಸಿಡರಿಂಗ್? ಸಿವಿಲ್ ಇಂಜಿನಿಯರಿಂಗ್ ಆಗಿರೋದ್ರಿಂದ ನಮ್ಮ ಮಟೀರಿಯಲ್ ಸ್ಟೀಲ್ ಆಗಿರ್ಬೋದು ಅಥವಾ ಕಾಂಕ್ರೀಟ್ ಇರ್ಬೋದು ಅಥವಾ ಸಿಮೆಂಟ್ ಇರ್ಬೋದು, ವುಡ್ ಇರ್ಬೋದು ಅಥವಾ ಯಾವುದೋ ಒಂದು ಫೆರಸ್ ನಾನ್ ಫೆರಸ್ ಮೆಟೀರಿಯಲ್ಸ್ ಇರ್ಬೋದು, ಈ ರೀತಿ ಯಾವುದೇ ರಾಕ್ ಇರ್ಬೋದು, ಸ್ಟೋನು, ಸಾಯಿಲ್, ಫ್ಲೂಯಿಡ್, ಈ ರೀತಿ ಯಾವುದೇ ಒಂದು ಮಟೀರಿಯಲ್ ಇರ್ಬೋದು, ಆ ಮಟೀರಿಯಲ್ ಮೇಲ್ಗಡೆ ಯು ಆರ್ ಅಪ್ಲೈಯಿಂಗ್ ಸಮ್ ಎಕ್ಸ್ಟರ್ನಲ್ ಫೋರ್ಸಸ್. ದ ಫೋರ್ಸಸ್ ಅಂದಾಗ ಮತ್ತೆ ಏನಿರ್ಬೋದು? ಆ ಫೋರ್ಸ್ ನಾರ್ಮಲ್ ಫೋರ್ಸ್ ಇರ್ಬೋದು, ಶಿಯರ್ ಫೋರ್ಸ್ ಇರ್ಬೋದು, ಟ್ಯಾಂಜೆನ್ಷಿಯಲ್ ಫೋರ್ಸ್ ಇರ್ಬೋದು, ಟಾರ್ಷನಲ್ ಫೋರ್ಸ್ ಇರ್ಬೋದು, ಬೆಂಡಿಂಗ್ ಫೋರ್ಸ್ ಇರ್ಬೋದು, ಸಿಯರ್ ಬೆಂಡಿಂಗ್ ಮೂಮೆಂಟ್ ಅಂತಿಲ್ಲ ನಾನು, ಇದನ್ನು ಬೆಂಡಿಂಗ್ ಫೋರ್ಸ್ ಇರ್ಬೋದು, ಹೌದಾ, ಟ್ವಿಸ್ಟಿಂಗ್ ಇರ್ಬೋದು, ಈ ರೀತಿ ಯಾವುದೇ ಒಂದು ಎಕ್ಸ್ಟರ್ನಲ್ ಇಂದ ನೀವು ಅದಕ್ಕೆ ಫೋರ್ಸ್ನ ಅಪ್ಲೈ ಮಾಡಿ ಇದು ಹೆಂಗೆ ಬಿಹೇವ್ ಮಾಡ್ತದ, ಬಿಹೇವಿಯರ್ ಅಂದಾಗ ಏನು ಮಾಡ್ತದ, ಅದು ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅದನ್ನು, ಲ್ಯಾಟ್ರಲ್ ಸ್ಟ್ರೈನ್ ಅದನ್ನು, ಪಾಯ್ಸನ್ಸ್ ರೇಷಿಯೋ ಹೆಂಗೆ ಅಪ್ಲೈ ಆಗ್ತದ, ಅದರದ್ದು ಬಿಹೇವಿಯರ್ ವಿ ಆರ್ ಸ್ಟಡಿಂಗ್ ಇಯರ್. ಅದ್ರ ಜೊತೆಗೆ ಸ್ಲೋಪ್ ಹೆಂಗಿರ್ತದ, ಡಿಫ್ಲೆಕ್ಷನ್ ಹೆಂಗದ, ಎಲಾಂಗೇಷನ್, ಕಾಂಟ್ರಾಕ್ಷನ್, ಇವೇನ್ ಯುವ ರೆಸ್ಪಾನ್ಸಸ್ ಆಫ್ ದ ಮಟೀರಿಯಲ್. ಇಲ್ಲಿ ಯು ಆರ್ ಅಪ್ಲೈಯಿಂಗ್ ಸಮ್ ಎಕ್ಸ್ಟರ್ನಲ್ ಫೋರ್ಸಸ್ ಆ್ಯಂಡ್ ಯು ಆರ್ ಸ್ಟಡಿಂಗ್ ದ ರೆಸ್ಪಾನ್ಸಸ್, ದೆನ್ ದಿಸ್ ಟಾಪಿಕ್ ಇಸ್ ಕಾಲ್ಡ್ ಆಸ್ ಮೆಕ್ಯಾನಿಕ್ಸ್ ಆಫ್ ಮಟೀರಿಯಲ್. ಅಂಡರ್ಸ್ಟುಡಾ? ಈ ರೀತಿ ಸಿಲೆಬಸ್ ಅಂದಮೇಲೆ ನೀವು ಹೇಳ್ರಿ, ಈಗ ಸಿಲೆಬಸ್ ಅಂದಮೇಲೆ ಏನೆಲ್ಲ ಫ್ರೇಮ್ ಮಾಡ್ಬೋದು ಅಂದರೆ, ಫಸ್ಟ್ ದೇ ವಿಲ್ ಫ್ರೇಮ್ ಸಿಂಪಲ್ ಸ್ಟ್ರೆಸಸ್ ಆ್ಯಂಡ್ ಸಿಂಪಲ್ ಸ್ಟ್ರೈನ್ಸ್. ಸಿಂಪಲ್ ಸ್ಟ್ರೆಸ್ ಆ್ಯಂಡ್ ಸಿಂಪಲ್ ಸ್ಟ್ರೆಸ್ ವರ್ಡ ಹೇಳ್ತದ ಸಿಂಪಲ್ ಅದ ಇದಂತೇಳಿ, ಬಟ್ ಅಷ್ಟೇ ಕಾಂಪ್ಲಿಕೇಟೆಡ್ ಇರ್ತದ, ಬಟ್ ಸಿಂಪಲ್ ಸ್ಟ್ರೆಸ್. ಅದಾದಮೇಲೆ ಎರಡು ಅಥವಾ ಎರಡಕ್ಕಿಂತ ಎರಡು ಹೆಚ್ಚಿಗೆ ಬೇರೆ ಬೇರೆ ಸ್ಟ್ರೆಸ್ಗಳನ್ನು ಕೂಡಿಸಿ ಅವಾಗ ನೀವು ಸ್ಟಡಿ ಮಾಡ್ತೀರಿ, ಅದಕ್ಕೆ ಕಾಂಪ್ಲೆಕ್ಸ್ ಸ್ಟ್ರೆಸ್ ಅಂತ ಕರಿಬೋದು ಅಥವಾ ಕಾಂಪೌಂಡ್ ಸ್ಟ್ರೆಸ್ ಅಂತ ಕರಿಬೋದು. ಮತ್ತು ಅದರದ್ದು ಬಿಹೇವಿಯರ್ ಕೂಡ ಇರ್ತದೆ. ಓಕೆ, ಈ ಕಾಂಪ್ಲೆಕ್ಸ್ ಅಥವಾ ಕಾಂಪೌಂಡ್ ಸ್ಟ್ರೆಸ್ಸಸ್ ಅನ್ನು ಟೂ ಡೈಮೆನ್ಷನಲ್ ಸ್ಟಡಿ ಮಾಡ್ಬೋದು, ತ್ರೀ ಡೈಮೆನ್ಷನಲ್ ಸ್ಟಡಿ ಮಾಡ್ಬೋದು, ಬಟ್ ಯುವರ್ ಯು ಜಿ ಲೆವೆಲ್ಗೆ ಟೂ ಡೈಮೆನ್ಷನಲ್ಲನ್ನು ರೆಸ್ಟ್ರಿಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಇದಾದಮೇಲೆ ಬೀಮ್ಸ್ ಅಂತ ಒಂದು ಅಥವಾ ಲಾಂಗಿಟ್ಯೂಡಿನಲ್ ಮೆಂಬರ್ಸ್ ಅಂತ ತಗೊಂಡಾಗ, ಲಾಂಗಿಟ್ಯೂಡಿನಲ್ ಮೆಂಬರ್ಸಲ್ಲಿ ಆಕ್ಸಿಸ್ ಇರ್ತದೆ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸಸ್ಸನ್ನು ಅಪ್ಲೈ ಮಾಡಿದಾಗ ಇದು ಇದು ಏನಿರ್ತದಲ್ಲ ಲಾಂಗಿಟ್ಯೂಡಿನಲ್ ಮೆಂಬರು, ಅದು ಬೆಂಡ್ ಆಗ್ಲಿಕ್ಕೆ ಶುರು ಆಗ್ತದೆ. ಬೆಂಡ್ ಆದಾಗ ಇದ್ರ ಒಳಗಡೆ ಶಿಯರ್ ಫೋರ್ಸ್ ಡೆವಲಪ್ ಆಗ್ಬೋದು ಅಥವಾ ಬೆಂಡಿಂಗ್ ಮೂಮೆಂಟ್ಸ್ ಡೆವಲಪ್ ಆಗ್ಬೋದು. ಈ ಶಿಯರ್ ಫೋರ್ಸು ಬೆಂಡಿಂಗ್ ಮೂಮೆಂಟ್ಲಿಂದ
ಆ ರೆಸಿಸ್ಟೆನ್ಸ್ ಆಫರ್ ಆದಮೇಲೆ ಶಿಯರ್ ಸ್ಟ್ರೆಸ್ ಇರ್ಬೋದು ಅಥವಾ ಬೆಂಡಿಂಗ್ ಸ್ಟ್ರೆಸ್ ಇರ್ಬೋದು. ಬೆಂಡಿಂಗ್ ಸ್ಟ್ರೆಸ್ ಇರ್ಬೋದು. ಸಮ್ಟೈಮ್ಸ್ ಫಿಕ್ಸ್ ಮಾಡಿಕೊಂಡು ಮೊಮೆಂಟನ್ನು ಅಲಾಂಗ್ ದ ಇದು ಟೆಂಜೆನ್ಷಿಯಲಿ ಏನರ ಅಪ್ಲೈ ಮಾಡಿ ಅಂದರೆ ನ್ಯೂಟ್ರಲ್ ಆಕ್ಸಸ್ಸನ್ನು ಬೆಂಡ್ ಮಾಡದೇ ನೀವು ಏನರ ಫೋರ್ಸ್ ಅಪ್ಲೈ ಮಾಡಿದ್ರೆ ಟ್ವಿಸ್ಟ್ ಮಾಡಿದಾಗ ಅಲ್ಲಿ ಟಾರ್ಷನ್ ಡೆವಲಪ್ ಆಗ್ಬೋದು. ಆ ಟಾರ್ಷನ್ ಡೆವಲಪ್ ಆದಾಗ ಅದನ್ನು ರೆಸಿಸ್ಟ್ ಮಾಡಲಿಕ್ಕೋಸ್ಕರ ಟಾರ್ಷನಲ್ ಶಿಯರ್ ಸ್ಟ್ರೆಸ್ ಡೆವಲಪ್ ಆಗ್ಬೋದು. ಸಮ್ಟೈಮ್ಸ್ ಈ ಟಾರ್ಷನಲ್ ಶಿಯರ್ ಸ್ಟ್ರೆಸ್ಸು ಮತ್ತು ಈ ಬೆಂಡಿಂಗ್ ಸ್ಟ್ರೆಸ್ ಕಂಬೈನ್ಡ್ ಆಗಿ ಕಂಬೈನ್ಡ್ ಟಾರ್ಷನ್ ಆ್ಯಂಡ್ ಬೆಂಡಿಂಗ್ ಸ್ಟ್ರೆಸ್ಸಸ್ ಡೆವಲಪ್ ಆಗ್ಬೋದು. ಅದ ಈಗ ಇಲ್ಲೂ ಶಿಯರ್ ಸ್ಟ್ರೆಸ್ ಅದ, ಇಲ್ಲೂ ಶಿಯರ್ ಸ್ಟ್ರೆಸ್ ಅದ, ಇವೆರಡರದ್ದು ಡಿಫ್ರೆನ್ಸ್ ಏನು ಎಕ್ಸಾಕ್ಟ್ಲಿ ಅದನ್ನು ಕೂಡ ನಾವು ಕಲಿಬೇಕಾಗ್ತದೆ. ಇವುಗಳನ್ನು ಕಲಿಬೇಕಾದಾಗ ದೀಸ್ ಆಲ್ ಆರ್ ಅಪ್ಲೈಯಿಂಗ್ ಫಾರ್ ಅ ಪರ್ಟಿಕ್ಯುಲರ್ ಕ್ರಾಸ್ ಸೆಕ್ಷನ್ ಏರಿಯಾ. ಕ್ರಾಸ್ ಸೆಕ್ಷನಲ್ ಏರಿಯಾ ಇಟ್ ಮೈಟ್ ಬಿ ಸರ್ಕ್ಯುಲರ್ ಇರ್ಬೋದು, ಇಟ್ ಮೈಟ್ ಬಿ ಸೆಮಿ ಸರ್ಕ್ಯುಲರ್ ಇರ್ಬೋದು, ಕ್ವಾರ್ಟರ್ ಸರ್ಕಲ್ ಇರ್ಬೋದು, ಅಥವಾ ಇಟ್ ಮೈಟ್ ಬಿ ರೆಕ್ಟ್ಯಾಂಗಲ್, ಟಿ ಸೆಕ್ಷನ್, ಐ ಸೆಕ್ಷನ್, ಎಲ್ ಸೆಕ್ಷನ್, ಯಾವುದಾದ್ರೂ ಇರ್ಬೋದು. ಆದ್ದರಿಂದ ಇವುಗಳದ್ದು ನಾವು ಸಿ ಜಿ ಮತ್ತು ಮೊಮೆಂಟ್ ಆಫ್ ಇನರ್ಷಿಯಾ ಕೂಡ ಬರಬೇಕಾಗ್ತದೆ. ಆದ್ದರಿಂದ ಈ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂತಕ್ಕಂಥ ಸಿಲೆಬಸ್ ಒಳಗಡೆ ಇವು ಎಲ್ಲವನ್ನು ಇನ್ಕ್ಲೂಡ್ ಮಾಡ್ಬೋದು. ಅವರು ಏನೇನು ಮಾಡ್ಬೋದು, ಸ್ಟ್ರೆಂತ್ ಸಿಂಪಲ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಆಗ್ಬೋದು, ಕಾಂಪೌಂಡ್ ಸ್ಟ್ರೆಸಸ್ ಆಗ್ಬೋದು, ಸಿ ಜಿ ಆ್ಯಂಡ್ ಎಮ್ ಐ ಆಗ್ಬೋದು, ಓಕೆ, ನೆಕ್ಸ್ಟ್ ಬೆಂಡಿಂಗ್ ಸ್ಟ್ರೆಸಸ್ ಆಗ್ಬೋದು, ಶಿಯರ್ ಸ್ಟ್ರೆಸಸ್ ಆಗ್ಬೋದು, ಟಾರ್ಷನಲ್ ಸ್ಟ್ರೆಸಸ್ ಆಗ್ಬೋದು. ಇವು ಆ್ಯಕ್ಚುಲಿ ಸ್ಟ್ರೆಂತ್ ಆಫ್ ಮಟೀರಿಯಲ್ ಒಳಗಡೆ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಗ್ತಾವೆ. ಇವಿಷ್ಟನ್ನು ಕಲ್ತು ಬಿಟ್ಟರೆ ಇಂಟರ್ ರಿಲೇಟೆಡ್ ಕೂಡ ಇರ್ತವೆ, ಮತ್ತು ಇವಿಷ್ಟನ್ನು ಕಲ್ತ್ರೆ ನಿಮಗೆ ಸ್ಟ್ರೆಂತ್ ಆಫ್ ಮಟೀರಿಯಲ್ದ ಗಿಸ್ಟ್ ಏನದಲ್ಲ ಅದಷ್ಟು ತಿಳಿದಂಗೆ ಆಗ್ತದೆ. ಇದು ಆದಮೇಲೆ ಕೆಲವು ಪರ್ಟಿಕ್ಯುಲರ್ ಚಾಪ್ಟರ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಕಾಲಮ್ಸ್ ಆ್ಯಂಡ್ ಸ್ಟ್ರಟರ್ಸ್ ಅಂತ ಬರ್ತದೆ, ಕಾಲಮ್ಸ್ ಆ್ಯಂಡ್ ಸ್ಟ್ರಟ್ಸ್ ಅಂತ ಬರ್ತದೆ. ಇದೇ ಕಾಂಪೌಂಡ್ ಸ್ಟ್ರೆಸ್ ಇದ್ದೇನೆ ಸ್ವಲ್ಪ ಅಡ್ವಾನ್ಸ್ಡ್ ವರ್ಷನ್ ಒಳಗಡೆ ಯು ವಿಲ್ ಸಿ ದಟ್ ಥಿಯರಿ ಆಫ್ ಫೇಲ್ಯೂರ್ ಅಂತ ಬರ್ತದೆ, ಥಿಯರಿ ಆಫ್ ಫೇಲ್ಯೂರ್ ಅಂತ ಬರ್ತದೆ, ಅದು ಒಂದು ಚಾಪ್ಟರ್ ಇನ್ಕ್ಲೂಡ್ ಆಗ್ತದೆ. ಈ ಸ್ಟ್ರೆಸ್ ಸ್ಟ್ರೈನ್ ಅನ್ನು ಓದಿರ್ತಿರಲ್ಲ, ಸಿಂಪಲ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಅದು, ಅದರದ್ದು ಅಡ್ವಾನ್ಸ್ ನವೇಡೇಸ್ ಟ್ರೆಂಡ್ ಒಳಗಿರ್ತಕ್ಕಂಥದ್ದು ಸ್ಟ್ರೈನ್ ಎನರ್ಜಿ ಅಂತ ಒಂದು ಬರ್ತದೆ, ಸ್ಟ್ರೈನ್ ಎನರ್ಜಿ ಚಾಪ್ಟರ್ ಅಂತೇಳಿ ಅದು ಒಂದು ಬರ್ತದೆ. ಆಯ್ತಾ, ಈ ಬೆಂಡಿಂಗ್ ಮೂಮೆಂಟ್ ಮತ್ತು ಶಿಯರ್ ಫೋರ್ಸ್ ಅನ್ನು ಸ್ಟಡಿ ಮಾಡಿಬಿಟ್ಟಿದ್ದೀರಿ ಆಲ್ರೆಡಿ, ಫಾರ್ ಡಿಟರ್ಮಿನೇಟ್ ಬೀಮ್ಸ್ ಸ್ಟಡಿ ಮಾಡಿರ್ತೀವಿ. ಅದೇ ರೀತಿ ಅವುಗಳನ್ನು ಫಾರ್ ಇನ್ಡಿಟರ್ಮಿನೇಟ್ ಬೀಮ್ಸಿಗೂ ಕೂಡ ನೀವು ಸ್ಟಡಿ ಮಾಡ್ತೀರಿ. ಇವುಗಳು ರೆಸ್ಪಾನ್ಸಸ್ ಆಯಿತು, ಬೆಂಡಿಂಗ್ ಮೂಮೆಂಟ್ ಆ್ಯಂಡ್ ಶಿಯರ್ ಫೋರ್ಸ್ ಫಾರ್ ದೀಸ್ ಡಿಟರ್ಮಿನೇಟ್ ಆ್ಯಂಡ್ ಇಂಡಿಟರ್ಮಿನೇಟ್ ಬೀಮ್ಸ್ ಯು ಆರ್ ಅಪ್ಲೈಯಿಂಗ್ ರೆಸ್ಪಾನ್ಸಸ್. ಬಟ್ ಅವುಗಳದು ಏನದು, ಸಾರಿ, ಯು ಆರ್ ಅಪ್ಲೈಯಿಂಗ್ ಸಮ್ ಫೋರ್ಸಸ್ ಆ್ಯಂಡ್ ವಾಟ್ ಇಸ್ ದ ರೆಸ್ಪಾನ್ಸ್ ಆಫ್ ದ್ಯಾಟ್ ಒನ್? ರೆಸ್ಪಾನ್ಸ್ ವಿಲ್ ಬಿ ಸ್ಲೋಪ್ ಇರ್ಬೋದು ಅಥವಾ ಡಿಫ್ಲೆಕ್ಷನ್ಸ್ ಇರ್ಬೋದು. ಓಕೆ, ಈ ರೀತಿ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂದರೆ ಈ ಸರ್ಕಲ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಸರ್ಕಲಲ್ಲಿ ಎಲ್ಲ ಕವರ್ ಆಗ್ತದೆ. ಇದಾದಮೇಲೆ ಪರ್ಟಿಕ್ಯುಲರ್ ಚಾಪ್ಟರ್ಸ್ ತೊಗೊಳ್ತಾ ತೊಗೊಳ್ತಾ ಸ್ಲೋಲಿಯಾಗಿ ನಾವೇನು ಮಾಡ್ತೀವಿ, ಸ್ಟ್ರಕ್ಚರಲ್ ಅನಾಲಿಸಿಸ್ ಒಳಗಡೆ ಎಂಟ್ರಿ ಆಗಿಬಿಡ್ತೀವಿ, ಸ್ಟ್ರಕ್ಚರಲ್ ಅನಾಲಿಸಿಸ್ ಒಳಗೆ ಎಂಟ್ರಿ ಆಗ್ತೀವಿ. ಆಮೇಲೆ ಸ್ಲೋಲಿ ಸ್ಲೋಲಿ ಸ್ಟ್ರಕ್ಚರಲ್ ಅನಾಲಿಸಿಸ್ ಟೂ ಒಳಗಡೆ ಎಂಟ್ರಿ ಆಗ್ತೀವಿ. ಇವಿಷ್ಟು ಚೆನ್ನಾಗಿ ನಿಮಗೆ ಅರ್ಥ ಆಗಿತ್ತು ಅಂತಂದರೆ, ಬೆಂಡಿಂಗ್ ಸ್ಟ್ರೆಸ್ ಶಿಯರ್ ಸ್ಟ್ರೆಸ್ ಚೆನ್ನಾಗಿ ಅರ್ಥ ಆಗಿತ್ತು ಅಂದರೆ ಯು ಕ್ಯಾನ್ ಡಿಸೈನ್ ಆರ್ ಸಿ ಸಿ ಸ್ಟ್ರಕ್ಚರ್ಸ್. ಅವಾಗ ಕಂಪೋಸಿಟ್ ಸ್ಟ್ರಕ್ಚರ್ಸ್ ಅಂತ ಬರ್ತವೆ, ಇದೇ ಸಿಂಪಲ್ ಸ್ಟ್ರೆಸಸ್ ಒಳಗನ ಓದಿರ್ತೀರಿ. ಅದನ್ನೇ ಕಾಂಪ್ಲೆಕ್ಸ್ ಸ್ಟ್ರೆಸ್ಸಸ್ಸು ಅಂತೇಳಿ ಬರ್ತದೆ, ಸಾರಿ, ಕಾಂಪೌಂಡ್ ಮಟೀರಿಯಲ್ಸ್ ಅಂತ ಬರ್ತದೆ. ಕಾಂಪೌಂಡ್ ಅಂದರೆ ಎರಡು ಅಥವಾ ಮೂರು ಮಟೀರಿಯಲ್ಗಳನ್ನು ಸೇರಿಸಿ ನೀವೊಂದು ಇನ್ನೊಂದು ಮಟೀರಿಯಲ್ನ ಎಸ್ಟಾಬ್ಲಿಷ್ ಮಾಡ್ತೀರಿ, ಅದ ನಿಮ್ಮದು ಕಾಂಕ್ರೀಟ್ ಆಗಿದೆ. ಕಾಂಕ್ರೀಟ್ ಒಳಗೆ ಏನಿದೆ, ಸ್ಯಾಂಡ್, ಸಿಮೆಂಟ್, ಅಗ್ರಿಗೇಟ್ ಅವೆಲ್ಲ ಇರ್ತದೆ. ಅದೇ ರೀತಿ ಆ ಕಾಂಕ್ರೀಟಲ್ಲಿ ಮತ್ತೆ ಸ್ಟೀಲ್ನ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಕಾಂಪ್ಲೆಕ್ಸ್ ಮಾಡ್ತೀರಿ ಮಟೀರಿಯಲ್ನ, ಅದರ ಮೇಲ್ಗಡೆ ಮತ್ತೆ ಫೋರ್ಸಸ್ ಅಪ್ಲೈ ಮಾಡಿ ಅದರದ್ದು ರೆಸ್ಪಾನ್ಸ್ ಅನ್ನು ಸ್ಟಡಿ ಮಾಡ್ತೀರಿ, ಅದಕ್ಕೆ ನೀವು ಆರ್ ಸಿ ಸಿ ಅಂತ ಕರಿತೀರಿ. ಅರ್ಥಾಯ್ತಾ? ಈ ರೀತಿ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಅದೇ ಸೇಮ್ ಇದೆ ಸಿಂಪಲ್ ಸ್ಟ್ರೆಸ್, ಕಾಂಪೌಂಡ್ ಸ್ಟ್ರೆಸ್, ಮತ್ತೆ ಸಿ ಜಿ ಎಮ್ ಐ, ಬೆಂಡಿಂಗ್ ಮೂಮೆಂಟ್, ಶಿಯರ್ ಫೋರ್ಸ್, ಇವೇ ಇವು ಕಾನ್ಸೆಪ್ಟ್ಸ್ಗಳನ್ನು ನೀವು ಸಾಯಿಲ್ ಮೆಕ್ಯಾನಿಕ್ಸ್ ಒಳಗಡೆ ಇನ್ಕ್ಲೂಡ್ ಮಾಡ್ತೀರಿ, ಅವನ್ನೇ ಅಪ್ಲೈ ಮಾಡ್ತಿದ್ದೀರಿ. ಅದಕ್ಕೆ ಸಾಯಿಲ್ ಅಂತ ಬರೆದಿರ್ತೀರಿ, ಬಟ್ ಅದು ಮುಂದಗಡೆ ಮೆಕ್ಯಾನಿಕ್ಸ್ ಅಂತ ಬರೀತೀರಿ. ಮತ್ತೆ ಅದೇ ರೀತಿ ಫ್ಲೂಯಿಡ್ ಅಂತ ಬರೀತೀರಿ, ಬಟ್ ಮುಂದಗಡೆ ಮತ್ತೆ ಮೆಕ್ಯಾನಿಕ್ಸ್ ಅಂತ ಬರೀತೀರಿ. ಅಂದರೆ ಮೆಕ್ಯಾನಿಕ್ಸ್ ಎಲ್ಲೆಲ್ಲಿ ಇರ್ತದೆ ಅಲ್ಲೆಲ್ಲೆಲ್ಲ ನಿಮ್ಗೆ ಈ ಕಾನ್ಸೆಪ್ಟ್ಸ್ಗಳು ಭಾಳ ಇಂಪಾರ್ಟೆಂಟ್. ಆದ್ದರಿಂದ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂತಕ್ಕಂಥದ್ದನ್ನು ಸ್ಟಡಿ ಮಾಡಿದಾಗ ಮಾತ್ರ ಸಿವಿಲ್ ಇಂಜಿನಿಯರಿಂಗ್ ಒಂದು ಗಿಸ್ಟ್ ನಮ್ಗೆ ಅರ್ಥ ಆಗ್ತದೆ. ಓಕೆ, ಆ ಮಟೀರಿಯಲ್ ಮೇಲೆ ಅದು ಪ್ರೀತಿ ಹುಟ್ಟುತ್ತದೆ, ಆ ಮಟೀರಿಯಲನ್ನು ಅದರದ್ದು ಬಿಹೇವಿಯರ್ ಅದೆಲ್ಲ ಅರ್ಥ ಆಗ್ಲಿಕ್ಕೆ ಶುರು ಆಗ್ತದೆ. ಅದು ಅರ್ಥ ಆದಾಗ ಯು ಕ್ಯಾನ್ ಆನ್ಸರ್ ಎನಿ ಟೈಪ್ ಆಫ್ ಕ್ವಶನ್ಸ್ ಆ್ಯಂಡ್ ಈವನ್ ಯು ಕ್ಯಾನ್ ಎಂಜಾಯ್ ಸಿವಿಲ್ ಇಂಜಿನಿಯರಿಂಗ್ ಲೈಫ್. ಓಕೆ, ನಾವು ವಿಲ್ ಗೋ ಒನ್ ಬೈ ಒನ್. ದಟ್ ಈಸ್ ಅ ಸಿಂಪಲ್ ಸ್ಟ್ರೆಸ್ಸಸ್ ಆ್ಯಂಡ್ ಸ್ಟ್ರೈನ್ಸನ್ನು ಕಲಿತಾ ಹೋಗೋಣ. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಸಿಂಪಲ್ ಸ್ಟ್ರೆಸ್ಸಸ್ ಆ್ಯಂಡ್ ಸ್ಟ್ರೈನ್ಸ್. ಫಸ್ಟ್ ಚಾಪ್ಟರ್ ಸಿಂಪಲ್ ಸ್ಟ್ರೆಸ್ಸಸ್ ಆ್ಯಂಡ್ ಸ್ಟ್ರೈನ್ಸ್. ಸಿಂಪಲ್ ಅಂತ ವರ್ಡ್ ಯೂಸ್ ಮಾಡಿದ್ದೀವಿ ಯಾಕಂದರೆ ಒಂದೇ ಟೈಪ್ ಆಫ್, ಓನ್ಲಿ ಒನ್ ಟೈಪ್ ಆಫ್ ಸ್ಟ್ರೆಸ್ಸಸ್ನ ನಾವು ಅಪ್ಲೈ ಮಾಡ್ತಿದ್ದೀವಿ ಮತ್ತು ಅದರದ್ದು ರೆಸ್ಪಾನ್ಸನ್ನು ಸ್ಟಡಿ ಮಾಡ್ತಾ ಇದ್ದೀವಿ.
ಓಕೆ. ಆದ್ದರಿಂದ ಹೆಸರು ಸಿಂಪಲ್ ಅಂತ ಅದ, ಇದರ ಅರ್ಥ ಕಾನ್ಸೆಪ್ಟ್ ಸಿಂಪಲ್ ಅದ ಅಂತ ಅಲ್ಲ ಅಂತ ಅಲ್ಲ. ಓಕೆ, ನೀವು ಅದರ ಒಳಗಡೆ ಇನ್ ಡೆಪ್ತ್ ಆಗಿ ಇಳಿದು ಸ್ಟಡಿ ಮಾಡಬೇಕಾಯ್ತು. ಫಸ್ಟ್ ಕಾನ್ಸೆಪ್ಟ್ ಯಾವುದು ಈಗ? ಸಿಂಪಲ್ ಸ್ಟ್ರೆಸ್ಸಸ್, ಸಿಂಪಲ್ ಸ್ಟ್ರೆಸ್ಸಸ್ ಆ್ಯಂಡ್ ಸ್ಟ್ರೈನ್ಸ್. ಓಕೆ, ಫಸ್ಟ್ ಫಸ್ಟಿಗೆ ನಾವು ಏನು ಮಾಡ್ತೀನಿ, ಸ್ವಲ್ಪ ಭಾಳ ಸ್ಲೋ ಆಗಿ ಹೋಗ್ತೀನಿ, ಡೋಂಟ್ ಗೆಟ್ ಬೋರ್ಡ್. ಆ್ಯಂಡ್ ಆಫ್ಟರ್ ದ್ಯಾಟ್ ಈ ಚಾಪ್ಟರ್ ಆದಮೇಲೆ, ಈ ಸಿಂಪಲ್ ಸ್ಟ್ರೆಸ್ಸಸ್ ಆ್ಯಂಡ್ ಸ್ಟ್ರೈನ್ಸ್ ಚಾಪ್ಟರ್ ಆದಮೇಲೆ ನಾವು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಶುರು ಮಾಡ್ತೀನಿ. ಓಕೆ, ಯಾಕಂದರೆ ಇದು ಭಾಳ ಬೇಸಿಕ್ ಆಗಿರ್ತದೆ. ಫಸ್ಟ್ ವಾಟ್ ಈಸ್ ಫೋರ್ಸ್ ಅಂತ ನಾವು ತಿಳ್ಕೋಬೇಕಾಗ್ತದೆ. ದ್ಯಾಟ್ ಈಸ್ ಯುವರ್ ಫೋರ್ಸ್. ಫೋರ್ಸ್ ಅಂದರೆ ಈಗ ಒಂದು ಬಾಡಿ ಇದೆ ಅಂತ ತಿಳ್ಕೊಳ್ರಿ, ಈ ಬಾಡಿಗೆ ಒಂದು ಎಕ್ಸ್ಟರ್ನಲ್ ಏಜೆಂಟನ್ನು ನಾವು ಅಪ್ಲೈ ಮಾಡ್ತಿದ್ದೀವಿ. ಈಗ ನ್ಯೂಟನ್ಸ್ ಫಸ್ಟ್ ಲಾ ಸೆಕೆಂಡ್ ಲಾ ಥರ್ಡ್ ಲಾ ಹೋಗೋ ಅವಶ್ಯಕತೆ ಇಲ್ಲ. ಓಕೆ, ಡೈರೆಕ್ಟ್ಲಿ ವಿಲ್ ಕಮ್ ಟು ದ ಫೋರ್ಸ್ ಅಂದ್ರೆ ಇಟ್ ಇಸ್ ಸಮಥಿಂಗ್ ಎನ್ ಎಕ್ಸ್ಟರ್ನಲ್ ಏಜೆಂಟ್ ಯು ಆರ್ ಅಪ್ಲೈಯಿಂಗ್ ಟು ದ ಬಾಡಿ. ಅದು ಪುಷ್ ಇರ್ಬೋದು ಅಥವಾ ಪುಲ್ ನೇಚರ್ ಇರ್ಬೋದು, ಬೆಂಡ್ ನೇಚರ್ ಇರ್ಬೋದು, ಟ್ವಿಸ್ಟ್ ನೇಚರ್ ಇರ್ಬೋದು, ಯಾವುದಾದ್ರೂ ಇರ್ಬೋದು. ಯು ಆರ್ ಅಪ್ಲೈಯಿಂಗ್ ಸಮ್ ಎಕ್ಸ್ಟರ್ನಲ್ ಏಜೆಂಟ್ ಟು ದ ಬಾಡಿ, ಆ್ಯಂಡ್ ಬಿಕಾಸ್ ಆಫ್ ದಟ್ ಬಾಡಿ ಏನಾಗ್ತದೆ, ಅದರದ್ದು ಫಾರ್ಮ್ ಚೇಂಜ್ ಮಾಡ್ಕೋಬೋದು ಅಥವಾ ಪ್ಲೇಸ್ ಚೇಂಜ್ ಮಾಡ್ಕೋಬೋದು. ಪ್ಲೇಸ್ ಚೇಂಜ್ ಆಯ್ತಂದ್ರೆ ಅದಕ್ಕೆ ಡಿಸ್ಪ್ಲೇಸ್ ಅಂತಾರೆ, ಫಾರ್ಮ್ ಚೇಂಜ್ ಆಯ್ತಂದ್ರೆ ಅದಕ್ಕೆ ಡಿಫಾರ್ಮ್ ಅಂತಾರೆ. ಅದು ಫಾರ್ಮು ಚೇಂಜ್ ಆಗಿಲ್ಲ, ಪ್ಲೇಸು ಚೇಂಜ್ ಆಗಿಲ್ಲ, ಅಲ್ಲೇ ಸ್ವಲ್ಪ ಏನಾದರೂ ಒಳ್ಳಿತ್ತು ಅಂತಂದ್ರೆ ಡಿಫ್ಲೆಕ್ಟ್ ಆಗಿತ್ತು ಅಂತ ಹೇಳ್ತಾರೆ. ಅರ್ಥಾಯ್ತಾ? ಹಂಗೆ ಅದರದ್ದು ರೆಸ್ಪಾನ್ಸ್ ಒಳಗಡೆ ನೀವು ಡಿಫಾರ್ಮೇಷನ್ ಅದ ನೋಡ್ಬೋದು, ಅಂದ್ರೆ ಅದರದ್ದು ಫಾರ್ಮ್ ಚೇಂಜ್ ಆಗ್ಯದ, ಪುಡಿ ಪುಡಿ ಆಗಿರ್ಬೋದು ಅದು. ಹಂಗೆ ಅದಾದಮೇಲೆ ಅದನ್ನು ಡಿಸ್ಪ್ಲೇಸ್ ಆಗಿರ್ಬೋದು, ಅದು ಅದರದ್ದೇನು ಫಾರ್ಮ್ ಏನು ಚೇಂಜ್ ಆಗಿಲ್ಲ, ಜಸ್ಟ್ ಅದು ಪ್ಲೇಸ್ ಇಂದ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಆಗಿರ್ಬೋದು, ಡಿಸ್ಪ್ಲೇಸ್ ಆಗಿದೆ. ಅಥವಾ ಅದು ಅಲ್ಲೇ ಸ್ವಲ್ಪ ಆಕ್ಸಿಸ್, ಅದ್ರಗಳದ್ದು ಆಕ್ಸಿಸ್ ಏನಿರ್ತಾವಲ್ಲ, ಆ ಆಕ್ಸಿಸ್ಗಳು ಟ್ವಿಸ್ಟ್ ಆಗಿರ್ತಾವೆ ಅಥವಾ ಬೆಂಡ್ ಆಗಿರ್ತಾವೆ, ಅವಾಗ ಅದು ಡಿಫ್ಲೆಕ್ಟ್ ಆಗಿರ್ಬೋದು ಅಂತ ಹೇಳ್ಬೋದು. ಇವು ಏನಂದ್ರೆ ಅವುಗಳದ್ದು ರೆಸ್ಪಾನ್ಸಸ್ ಆಗಿರ್ತವೆ. ಇಲ್ಲಿ ಫೋರ್ಸಸ್ ಅಪ್ಲೈ ಮಾಡ್ತೀವಿ, ಅದರದ್ದು ರೆಸ್ಪಾನ್ಸನ್ನು ಸ್ಟಡಿ ಮಾಡ್ತೀವಿ. ಆಲ್ರೆಡಿ ನಾವು ಸಿಲೆಬಸ್ಗಳು ನೋಡಿದ್ವಿ. ಈಗ ಸಿಂಪಲ್ ಸ್ಟ್ರೆಸ್ಸಸ್ ಆ್ಯಂಡ್ ಸ್ಟ್ರೈನ್ಸ್ ಒಳಗಡೆ ಫೋರ್ಸ್ ಅಂದ್ರೆ ಏನು ಗೊತ್ತಾಯ್ತಾ? ಈಗ ಫೋರ್ಸ್ ಅಂದ್ರೆ ಏನು? ಎಕ್ಸ್ಟರ್ನಲ್ ಏಜೆಂಟ್. ಈ ಎಕ್ಸ್ಟರ್ನಲ್ ಏಜೆಂಟ್ ದ ಯೂನಿಟ್ ಏನಂತಂದ್ರೆ ನ್ಯೂಟನ್, ಎಸ್ ಐ ಯೂನಿಟ್ ಅಂತ ಬರ್ತದೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಆಮೇಲೆ ಕಿಲೋ ನ್ಯೂಟನ್ ಒಳಗೂ ಕೂಡ ನಾವು ಮೆಜರ್ ಮಾಡ್ಬೋದು. ಸಮ್ಟೈಮ್ಸ್ ಕೆ ಜಿ ಒಳಗನ್ನು ತಗೋಬೋದು. ಕೆ ಜಿ ಆ್ಯಕ್ಚುಲಿ ಮಾಸ್ ಆಗ್ತದೆ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಎ ಯೂನಿಟ್ ಫಾರ್ ಫೋರ್ಸ್ ಓನ್ಲಿ. ಫೋರ್ಸ್ ಅಂತ ತಗೊಳ್ರಿ, ಗ್ರಾಮ್ ಅಂತ ತಗೊಳ್ರಿ. ಅದು ಜಸ್ಟ್ ಏನಂತಂದ್ರೆ 9.8 ನಾವೆಲ್ಲ ಮುಂದೆ ಬರ್ತದೆ. ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾನು ಯಾವುದೋ ಬೇಸಿಕ್ ಆಗಿ ಇನ್ ಡೆಪ್ತ್ ಆಗಿ ಹೋಗಂಗಿಲ್ಲ, ಆರ್ಗ್ಯೂ ಮಾಡೋ ಅವಶ್ಯಕತೆ ಇಲ್ಲ. ಇದು ನ್ಯೂಟನ್, ಕಿಲೋ ನ್ಯೂಟನ್, ಕೆ ಜಿ ಮತ್ತು ಗ್ರಾಮ್ ಈ ರೀತಿ, ಮತ್ತು ಟನ್ ಅಂತ ಬರ್ತದೆ, ಟನ್ಸ್ ಒಳಗೆ ಇದು ಮಾಡ್ಬೋದು, ಕ್ವಿಂಟಲ್ ಬರ್ತದೆ. ಇವೆಲ್ಲ ಏನಂತಂದ್ರೆ ಇವು ಫೋರ್ಸದು ಒಂದು ರೀತಿಯ ಯೂನಿಟ್ಗಳು. ಅದೇ ರೀತಿ ಈಗ ಸ್ಟ್ರೆಸ್ ಅಂತ ಒಂದು ಪ್ಯಾರಾಮೀಟರ್ ಬರ್ತದೆ, ಸ್ಟ್ರೆಸ್ ಅಂತೇಳಿ. ಸ್ಟ್ರೆಸ್ ಅಂತಂದಾಗ ನಮ್ಮ ಹುಡುಗರು ಹೇಳ್ತಾರೆ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಂತೇಳಿ. ದಿಸ್ ಫಾರ್ಮುಲಾ ಇದು ಕರೆಕ್ಟ್ ಅದ, ಫಾರ್ಮುಲಾ ಏನಂದ್ರೆ ಫೋರ್ಸ್ ಬೈ ಏರಿಯಾ ಅದು ಕರೆಕ್ಟ್ ಅದ. ಬಟ್ ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಸ್ಟ್ರೆಸ್ ಅಂತಂದ್ರೆ ಏನಂದ್ರೆ ಇಟ್ ಈಸ್ ದ ರೆಸಿಸ್ಟೆನ್ಸ್ ಆಫರ್ಡ್ ಅಂತ ಹೇಳ್ತಾರೆ. ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಬಾಡಿ, ಬೈ ದ ಬಾಡಿ, ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಬಾಡಿ. ಆ ರೆಸಿಸ್ಟ್ ಮಾಡ್ತಿರ್ತದಲ್ಲ ಒಳಗಡೆ, ಅದಕ್ಕೇನಂತಾರೆ ಸ್ಟ್ರೆಸ್ ಅಂತ ಕರೀತಾರೆ. ಆ ರೆಸಿಸ್ಟ್ ಚೆನ್ನಾಗಿ ಮಾಡ್ತು ಅಂದರೆ ಅದು ಮುಂದಾಗಿ ಸ್ಟ್ರೆಂತ್ನೂ ಆಗ್ಬೋದು. ಅದ ಇಫ್ ಇಟ್ ಇಸ್ ಮ್ಯಾಕ್ಸಿಮಮ್ ಅದು ರೆಸಿಸ್ಟ್ ಮಾಡೋದಕ್ಕೆ, ಅದರ ಹತ್ರ ಎಬಿಲಿಟಿ ಇತ್ತು ಅಂದರೆ ಅದಕ್ಕೆ ನಾವು ಸ್ಟ್ರೆಂತ್ ಅಂತ ಕರಿಬೋದು. ಇದನ್ನ ಆಮೇಲೆ ನೋಡೋಣ. ಈಗೇನದು, ಇಟ್ ಇಸ್ ಅ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಬಾಡಿ. ಈಗ ಈ ವರ್ಡ್ ಏನೈತಲ್ಲ, ಈ ಫ್ರೇಸ್ ಏನೈತಲ್ಲ, ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ದಟ್ ಈಸ್ ಯುವರ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಬಾಡಿ ಫಾರ್ ಡ್ಯಾಶ್. ಆ ಡ್ಯಾಶ್ ನಮ್ಮ ಆಮೇಲೆ ನಾನು ಅದನ್ನು ಯೂಸ್ ಮಾಡ್ತೀನಿ, ಟೈಪ್ಸ್ ಆಫ್ ಸ್ಟ್ರೆಸ್ಸಸ್ ತೊಗೊಂಡಾಗ ಯೂಸ್ ಮಾಡ್ತೀನಿ. ಫಸ್ಟ್ ಬೇಸಿಕ್ ಒಳಗಡೆ ನಿಮ್ಗೆ ಗೊತ್ತದ ಆಲ್ರೆಡಿ, ದ ಸ್ಟ್ರೆಸ್ ಅಂತಂದ್ರೆ ಏನಂದ್ರೆ ಫೋರ್ಸ್ ಬೈ ಏರಿಯಾ. ಫೋರ್ಸ್ ಅದು ಯೂನಿಟ್ ನ್ಯೂಟನ್ ಅಂತ ಗೊತ್ತದ. ಯಾವಾಗ ನೀವು ನ್ಯೂಟನ್ ಅನ್ನ ಫೋರ್ಸಲ್ಲಿ, ಫೋರ್ಸನ್ನು ನ್ಯೂಟನ್ ಅಲ್ಲಿ ಮೆಜರ್ ಮಾಡಿದಾಗ ಏರಿಯಾನ ನೀವು mm ಸ್ಕ್ವೇರ್ ಒಳಗೆ ಮೆಜರ್ ಮಾಡೋದು ಒಳ್ಳೆಯದು. ಏರಿಯಾನ mm ಸ್ಕ್ವೇರ್ ಒಳಗೆ ಮೆಜರ್ ಮಾಡೋದು ಒಳ್ಳೆಯದು. ಆಮೇಲೆ ಯಾವಾಗ ನೀವು ಫೋರ್ಸನ್ನು ಕಿಲೋ ನ್ಯೂಟನ್ ಒಳಗಡೆ ಮೆಜರ್ ಮಾಡ್ತಿದ್ದೀರಿ ಅಂದರೆ ಅದನ್ನು ಮೀಟರ್ ಸ್ಕ್ವೇರ್ ಒಳಗೆ ಮೆಜರ್ ಮಾಡೋದು ಒಳ್ಳೆಯದು. ಕೆ ಜಿಯಲ್ಲಿ ಮೆಜರ್ ಮಾಡ್ತಾ ಇದ್ದೀರಿ ಅಂತಂದರೆ ಅದನ್ನು ಸೆಂಟಿಮೀಟರ್ ಸ್ಕ್ವೇರ್ ಒಳಗಾದರೂ ಮೆಜರ್ ಮಾಡಿರಿ, ಅಥವಾ ಕೆ ಜಿ ಮೆಜರ್ ಮಾಡ್ತಿದ್ರಿ ಅಂದರೆ ಮೀಟರ್ ಸ್ಕ್ವೇರ್ ಒಳಗಾದರೂ ಮೆಜರ್ ಮಾಡಿರಿ ನಡೀತದ. ಟನ್ ಒಳಗಡೆ ಮೆಜರ್ ಮಾಡ್ತಿದ್ರಿ ಅಂದರೆ ಮೀಟರ್ ಸ್ಕ್ವೇರ್ ಒಳಗೆ ಮೆಜರ್ ಮಾಡೋದು ಒಳ್ಳೆಯದು. ಈ ರೀತಿ ಇವುಗಳನ್ನು ಸ್ವಲ್ಪ ನೆನ್ಪಿಟ್ಕೊಳ್ಬೇಕು. ಆಮೇಲೆ ಇಫ್ ಯು ಆರ್ ಡೀಲಿಂಗ್ ವಿತ್ ಫ್ಲೂಯಿಡ್, ಅವಾಗ ನೀವು ನ್ಯೂಟನ್ ಅನ್ನು ಮೆಜರ್ ಮಾಡ್ತಿದ್ರಿ ಅಂದರೆ ಮೀಟರ್ ಸ್ಕ್ವೇರ್ ಒಳಗೆ ಮೆಜರ್ ಮಾಡೋದು ಕೂಡ ಒಳ್ಳೆಯದು. ಬಟ್ ಈ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅನ್ನೋದು ಏನದಲ್ಲ, ಇದನ್ನು ನಾವು ಸ್ಟ್ಯಾಂಡರ್ಡ್ ಅಂತ ನಾವು ಕರ್ಕೊಳ್ತೀವಿ. ಈಗ ನಿಮಗೆ ಗೊತ್ತಾಯ್ತು ಮೇಲ್ಗಡೆ ನೀವು ಫೋರ್ಸನ್ನು ಯಾವ ರೀತಿ ಇಡ್ತೀರಿ ಆ ರೀತಿ ನೀವು ಯೂನಿಟನ್ನು ಡಿಸೈಡ್ ಮಾಡ್ಬೇಕು. ಯಾವುದ್ರದ್ದು ಏರಿಯಾದ ಯೂನಿಟನ್ನು ಆ ರೀತಿ ಡಿಸೈಡ್ ಮಾಡ್ಕೊಳ್ತೀರಿ. ಬಟ್ ಸ್ಟ್ಯಾಂಡರ್ಡ್ ಅಂತ ಒಂದಿರಬೇಕಲ್ಲ, ಆ ಸ್ಟ್ಯಾಂಡರ್ಡ್ ಏನಂತಂದರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವಯರ್ನ ಸ್ಟ್ಯಾಂಡರ್ಡ್ ಅಂತ ಕರ್ಕೊಳ್ಬೋದು.
ಈ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ನ 1 ಪಾಸ್ಕಲ್ ಅಂತ ಕರಿತೀವಿ, 1 ಪಾಸ್ಕಲ್ ಅಂತ ಕರಿತೀವಿ. ಒಂದೇ ನಿಮಿಷ ಚಾರ್ಜಿಂಗ್ ಇಡ್ತೀನಿ. ಓಕೆ, ಇದನ್ನ ಯೂನಿಟ್ ಏನಾಯ್ತು, ಈಗ ಸ್ಟ್ರೆಸ್ ಯೂನಿಟ್ ಏನಾಗ್ತದ, ಪಾಸ್ಕಲ್ ಅಂತ ಆಗ್ತದೆ. ಅಂದ್ರೆ 1 ಪಾಸ್ಕಲ್ ಅಂತಂದ್ರೆ 1 ನ್ಯೂಟನ್ ಪರ್ ಮೀಟರ್ ಸ್ಕ್ವಯರ್. ಈಗ ಇವುಗಳಿಗೆ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ನೀವು. ಹೆಂಗ, ಕೆ ಪಿ ಎ ಅಂತ ಬರಿತೀರಿ, ಅದಕ್ಕೆ ಕಿಲೋ ಪಾಸ್ಕಲ್ ಅಂತೀವಿ. ಎಂ ಪಿ ಎ ಅಂತ ಬರಿತೀವಿ, ಮೆಗಾ ಪಾಸ್ಕಲ್ ಅಂತೀವಿ. ಜಿ ಪಿ ಎ ಅಂತ ಬರಿತೀವಿ, ಇದನ್ನ ಗಿಗಾ ಪಾಸ್ಕಲ್ ಅಂತ ಬರಿತೀವಿ. ಓಕೆ, ಈ 1 ಪಾಸ್ಕಲ್ ಅಂದ್ರೆ 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಯ್ತು, ಹಾಗಾಗಿ ಕಿಲೋ ಪಾಸ್ಕಲ್ ಅಂದ್ರೆ 10^3 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಯಿತು. ಇದು 10^6 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಯಿತು. ಇದು 10^9 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಯಿತು. ಅದಾಯ್ತಾ, ಇವುಗಳು ಏನಂದ್ರೆ ಇವುಗಳು ಯೂನಿಟ್ಸ್ ಆಫ್ ಸ್ಟ್ರೆಸ್ಸಸ್ ಅಂತ. ನಾ ಇನ್ನು ಟೈಪ್ಸ್ ಆಫ್ ಸ್ಟ್ರೆಸ್ಸಸ್ಗಳಿಗೆ ಹೋಗಿಲ್ಲ, ಇವು ಜಸ್ಟ್ ನೀವು ಈ ರೀತಿ ಮೆಜರ್ ಮಾಡ್ಕೊಳ್ಬಹುದು. ಈಗ ಒಂದು ಯಾವುದೋ ಒಂದು ಸ್ಟ್ರೆಸ್ ಇರ್ತದಪ್ಪ, ಅದು ಒಂದು ಲ್ಯಾಕ್ಸ್ ಇರ್ತದ ಅಂತ ತಿಳ್ಕೊಡ್ರಿ. ಇಷ್ಟು ಇಷ್ಟು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅದ, ಇದಿಷ್ಟು ಬರಿಬೇಕು, ಇನ್ನೊಬ್ರಿಗೆ ಹೇಳಬೇಕು ಟೆಲಿಫೋನ್ ಒಳಗೆ ಅಥವಾ ರಿಪೋರ್ಟರ್ ಬರಬೇಕು, ಅದು ಭಾಳ ಟಫ್ ಆಗ್ತದ. ಅದಕ್ಕೆ ನೀವೇನು ಮಾಡ್ಬೋದು ಅಂದ್ರೆ ಈಗ 3 ಡಿಜಿಟ್ಸ್, ಈ 3 ಡಿಜಿಟ್ಸ್ ಇಲ್ಲೊಂದು ಪಾಯಿಂಟ್ ಇಟ್ಬಿಟ್ರೆ ನಿಮ್ಗೆ ಏನಾಗ್ತದೆ, 1 × 10^6 ಎಷ್ಟು ಅದಾವ, 6 ಅದ, 6 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅದ. ಈ 10^6 ನ ನೀವು ಮೆಗಾ ಅನ್ಬೋದು, ಅವಾಗ ಇದನ್ನ ಪಿ ಎ ಅನ್ಬೋದು, ಎಂ ಪಿ. ನೋಡಿ, 1 ಲಕ್ಷ ನ್ಯೂಟನ್ ಪರ್ ಎಂ ಎಂ ಸ್ಕ್ವೇರ್ ಅಂತ ಹೇಳೋದಕ್ಕಿಂತ 1 MPa ಅಂದ್ಬಿಟ್ಟು ಮುಗಿತಲ್ಲ, 1 MPa. ಇದು 1 ಲಕ್ಷ ಈಸಿ ಅನ್ಸುತ್ತೆ. ಇದು 1,95,798.5 ಹಿಂಗೇನ್ರಿ ಇತ್ತಂದ್ರೆ ನೀವು ಡೈರೆಕ್ಟ್ ಹೇಳ್ಬೋದಲ್ಲ 1.5 ಅಥವಾ 1.8 MPa ಅಂತ ಹೇಳ್ಬೋದು. ಹಾಗಾಗಿ ನಾವು ಈ ಫಾರ್ಮ್ಸ್ಗಳನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಇದು ಪ್ರಾಕ್ಟಿಕಲ್ ಆಯಿತು, ಬಟ್ ಎಕ್ಸಾಮ್ ಒಳಗಡೆ ಅವ್ರೇನು ಮಾಡ್ತಾರೆ, ನಿಮಗೆ ಗೊತ್ತದ ಇಲ್ಲೋ ಅಂತ ಚೆಕ್ ಮಾಡ್ತಾರೆ. ನಿಮಗೆ ಇದು ಯೂನಿಟ್ ಕನ್ವರ್ಷನ್ಸ್ ಆಗಿರ್ಬೋದು ಅಥವಾ ಯೂನಿಟ್ ಬಗ್ಗೆ ನಾಲೆಜ್ ಆಯಿತೋ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಅವ್ರು ಬೇಕಂತಾರೆ ಏನು ಮಾಡ್ತಾರೆ, 25 MPa ಅಂತ ಕೊಟ್ಟಿರ್ತಾರೆ. ಅದನ್ನು ಎಕ್ಸ್ಪೆಕ್ಟೆಡ್ ಆನ್ಸರ್ಸ್ ಒಳಗಡೆ ಅವರಿಗೆ ಬೇರೆದ್ರೊಳಗೆ ಕೇಳ್ಬೋದು, ಅದನ್ನು ಅವರು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಒಳಗೆ ಕೇಳ್ಬೋದು. ಜಸ್ಟ್ ಕನ್ವರ್ಷನ್ಸ್ ಕಲ್ತ್ಕೋಬೇಕು. ಕನ್ವರ್ಷನ್ಸ್ಗೆ 1 ಇಯರ್ ರೂಲ್ಸ್ ಹೇಳ್ತೀನಿ ನೋಡ್ರಿ, ಯೂನಿಟ್ ಕನ್ವರ್ಷನ್ಸ್ ಭಾಳ ಹುಡುಗರು ತಪ್ಪು ಮಾಡ್ತಾರೆ. ಅದಕ್ಕೆ ನಾವು ಒಂದು ರೂಲ್ಸ್ ಹೇಳ್ತೀನಿ. ಫಸ್ಟ್ ರೂಲ್ಸ್ ಏನು ಗೊತ್ತಾ, ರಿಪ್ಲೇಸಿಂಗ್ ದ ನೋಟೇಷನ್ಸ್, ರಿಪ್ಲೇಸಿಂಗ್ ದ ನೋಟೇಷನ್ಸ್ 1 ಇಯರ್ ರೂಲ್ಸ್. 2ನೇ ರೂಲ್ಸ್ ಏನಂದ್ರೆ ಆ್ಯಡ್ ಮಾಡೋದು, ಆ್ಯಡಿಂಗ್ ದ ನೋಟೇಷನ್ಸ್, ಆ್ಯಡಿಂಗ್ ದ ನೋಟೇಷನ್ಸ್. ಇವೆರಡನ್ನ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಇಲ್ಲಿ ನೋಡ್ರಿ, ಎಂ ಪಿ ಎ ಅದ, ಎಂ ಪಿ ಎ ಅಂತಂದ್ರೆ ಏನದು, ಮೆಗಾ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅದ. ಅದನ್ನ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬೇಕಂದ್ರೆ ರಿಪ್ಲೇಸ್ ಮಾಡ್ಬೇಕಾಗಿತ್ತು. ನಾವು ಈ ಎಮ್ ಅನ್ನ ಏನು ಮಾಡ್ಬೇಕಾಗಿದೆ, ತೆಗಿಬೇಕಾಗಿತ್ತು. ಈ ಎಮ್ ಅನ್ನು ತೆಗೆದು ನ್ಯೂಟನ್ ಪರ್ ಎಮ್ ಎಂ ಸ್ಕ್ವೇರ್ ಮಾಡ್ಬೇಕಂದ್ರೆ ಎಮ್ ಅನ್ನ ಏನು ಮಾಡ್ಬೇಕಂದ್ರೆ ರಿಪ್ಲೇಸ್ ಮಾಡ್ಬೇಕು. ಎದರಲ್ಲೇ ರಿಪ್ಲೇಸ್ ಮಾಡ್ಬೇಕು, ಎಮ್ ಅಂತಂದ್ರೆ 10^6 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಹಂಗಾದ್ರೆ 25 ಎಮ್ ಪಿ ಎ ಆಯ್ತು ಅಂದರೆ ಇದನ್ನು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬೇಕಂದ್ರೆ ಎಮ್ ಅನ್ನ ಏನು ಮಾಡ್ಬೇಕು, ಜಸ್ಟ್ ತೆಗೆದು ಬಿಡ್ಬೇಕು. ಬಟ್ ಹಂಗೆ ತೆಗೆದ್ರೆ ಅದು ಸಿಟಿ ಹೇಳ್ತದೆ, ಅದ್ರ ಸಲುವಾಗಿ ಅದರದ್ದು ವ್ಯಾಲ್ಯೂ ಎಷ್ಟದಲ್ಲ ಅದನ್ನ ಬರಿಬೇಕದು. ಹಾಂ, ಈಗೇನಾಯಿತು, ಅದು ನ್ಯೂಟನ್ ಪರ್ ಎಮ್ ಎಂ ಸ್ಕ್ವೇರ್ ಒಳಗಾಯಿತು. ಈಗ ಅದೇ 55 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅದ, ಇದನ್ನು ಕೆ ಪಿ ಎ ಮಾಡಬೇಕಾಗಿದೆ. ಇದನ್ನು ಏನು ಮಾಡಬೇಕಾಗಿದೆ, ಡ್ಯಾಶ್ ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಮಾಡಬೇಕಾಗಿತ್ತು. ಈಗ ಇದಕ್ಕೆ ಇಂಟು 1000 ಮಾಡಲು, ಡಿವೈಡ್ ಬೈ 1000 ಮಾಡಲು, ಎಲ್ಲರಿಗೂ ಡೌಟ್ ಆಗ್ತದೆ. ಇಲ್ಲಿ ಏನು ತಿಳ್ಕೋಬೇಕು, ಆ್ಯಡಿಂಗ್ ದ ನೊಟೇಷನ್ ಅಲ್ಲ, ನ್ಯೂಟನ್ ಪರ್ ಎಮ್ ಎಂ ಸ್ಕ್ವೇರ್ ಅದ, ಅದಕ್ಕೆ ನಾವು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಇಲ್ಲಿ ನಾವು ಏನು ಮಾಡಬೇಕು, ಕೆ ಅನ್ನೋದನ್ನು ಆ್ಯಡ್ ಮಾಡಬೇಕು. ಹಿಂಗೆ ಕೆ ಆ್ಯಡ್ ಮಾಡಿಬಿಟ್ರೆ ಅದು ಮತ್ತೆ ಸಿಟಿಗೆಳ್ತದೆ, ಅದನ್ನು ಕಾಂಪನ್ಸೇಟ್ ಮಾಡಬೇಕು. ಇಲ್ಲಿ ಕೆ ಆ್ಯಡ್ ಮಾಡಿದ್ರಿ ಮೇಲ್ಗಡೆ, ಅದನ್ನು ಕೆನ ಕೆಳಗಡೆನೂ ಕೂಡ ಅದನ್ನು ಕಾಂಪನ್ಸೇಟ್ ಮಾಡಬೇಕು. ಬಟ್ ಕೆಳಗಡೆ ಕೆ ಬರೆಯಂಗಿಲ್ಲ, ನಾವು ಕೆಳಗಡೆ ಏನು ಬರೆಯೋದು, ಅದ್ರ ವ್ಯಾಲ್ಯೂ ಬರೆಯೋದು 10^3 ಅಂತೇಳಿ. ನೋಡಿ, ಈ 10^3 ಕೆ ಇವೆರಡು ಕ್ಯಾನ್ಸಲ್ ಆದ್ರೆ ನಮ್ಮ ಮೊದಲಿಂದ ಸಿಗ್ತದಲ್ಲ, ಹಾಗಾಗಿ ಇದೇನಾಯ್ತದು, 55 ÷ 1000 ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವಯರ್. ಈಸಿ ಅದ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇತ್ತು, ಅದನ್ನ ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಮಾಡ್ಬೇಕಾದ್ರೆ ಆ್ಯಡಿಂಗ್ ದ ನೊಟೇಷನ್, ಆ್ಯಡ್ ಕೆ ಮಾಡಿದ್ರಿ ಡಿವೈಡೆಡ್ ಬೈ 10^3 ಮಾಡ್ಕೊಂಡ್ರಿ. ಯಾಕಂದ್ರೆ ಕೆದ್ ವ್ಯಾಲ್ಯೂ 10^3. ತೆಗೆಯೋದಿತ್ತು ಅಂತಂದ್ರೆ ಅದನ್ನ ಜಸ್ಟ್ ತೆಗೆದು ಅದರದ್ದು ವ್ಯಾಲ್ಯೂ ಹಾಕ್ಬಿಡೋದು. ಅರ್ಥಾಯ್ತಾ, ಅಷ್ಟು ಮಾಡು. ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಈಗ 54.38
GPA ಅದ ಇದನ್ನ ನೀವು ಏನು ಮಾಡ್ರಿ ಅಂತಾರರು MPA ದೊಳಗಡೆ ಮಾಡ್ರಿ ಇದನ್ನ ಏನು ಮಾಡ್ರಿ MPA ದೊಳಗಡೆ ಮಾಡ್ರಿ ಏನು ಏನು ಮಾಡೋದು 54.38 ಬರ್ಕೊಡ್ರಿ ಈ ಜಿ ಇದೆಲ್ಲ ಇದನ್ನ ರಿಮೂವ್ ಮಾಡಿಬಿಡ್ರಿ ತೆಗೆದು ಬಿಡ್ರಿ ಬ್ಯಾಡ್ ಅಂತ ಜಿ ಬ್ಯಾಡ್ ಅಂತಂದ್ರೆ ಹಂಗ ತೆಗೆಯಕ್ಕೆ ಬರಲ್ಲ ಸೀಟ್ ಹೇಳ್ತದ ಅದರದ್ದು ವ್ಯಾಲ್ಯೂ ಬರಿಬೇಕು 10^9 PA ಅಂತ ಬರೆಯೋದು PA ಬರೆದ್ರಿ ಇದು ನಮಗೆ ಏನು ಬೇಕು MPA ಬೇಕಲ್ಲ MPA ಬೇಕು ಈಗ ಇದನ್ನ ಏನು ಮಾಡೋದು ಇಷ್ಟೇ ಇರಲಿದು 54.38 इंटू 10^9 पी ए कोटरव नमगेन एम पी ए यम आडु सिटी अदर सल यमु कंपनसेट 10^6 यम आडे डिवैड बै मल्टिप्लाइन डिवैड बै आवेन एम पी ए हाकिवेरू सिंप्लीफाई मे इटबिट्री 54.38 इंटू 10^9 3 एम पी ए बंतल्ल 10^3 एम पी ए 54.3 इंटू 10^3 एम पी ए नो इत एम पी एद कन्वर्ट आदान नहीं हिंगू मोदी 10^9 ऐन बरबू 10^3 इंटू 10^6 अंत बरीबा अद्वान पी ए अंत बरियो 10^6 तेज एम अंत बरीबू हाँ 10^3 एम पी ए अंदर 1 GPA इक्वल टू 10^3 एम पी ए ಒಂದು ವೆರಿ ಇಂಟರೆಸ್ಟಿಂಗ್ ಯೂನಿಟ್ ಕನ್ವರ್ಷನ್ ಬರ್ತದೆ ನೋಡಿ ವೆರಿ ವೆರಿ ಇಂಟರೆಸ್ಟಿಂಗ್ ಕೊಟ್ಟ ಮರಿಬಾರದು ಏನಂತಂದ್ರೆ ನ್ಯೂಟನ್ ಪರ್ ಎಂಎಂ ಸ್ಕ್ವೇರ್ ನ್ಯೂಟನ್ ಪರ್ ಎಂಎಂ ಸ್ಕ್ವೇರ್ ನ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಮಾಡೋಣ ಇದನ್ನ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಮೂಲಕ ನ್ಯೂಟನ್ ಪರ್ ಇದು ಎಂಎಂ ಸ್ಕ್ವೇರ್ ಅಂತ ಹಿಂಗ್ ತಿಳ್ಕೊಬೇಕು ಇದನ್ನ ಎಂಎಂ ಸ್ಕ್ವೇರ್ ಇರ್ತದೆ ಅಂದ್ರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಮಾಡಬೇಕು ನಾನು ಅಂದ್ರೆ ಈ ಮೊದಲದ ಮಿಲಿ ಐತಲ್ಲ ಮಿಲಿ ಮೀಟರ್ ಸ್ಕ್ವೇರ್ ಮಿಲಿ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಐತಲ್ಲ ಈ ಮಿಲಿ ಸ್ಕ್ವೇರ್ ನ ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳೋದ್ರ ಸಿಟಿ ಹೇಳ್ತದ ಅದರದ ವ್ಯಾಲ್ಯೂ ಬರಿಬೇಕು 10^-3 ಅಂದ್ರೆ ಮಿಲಿ ಮಿಲಿ ಸ್ಕ್ವೇರ್ ಅಂದ್ರೆ 10^6 ಆಗ ಏನಾಯ್ತು ನ್ಯೂಟನ್ ಪರ್ ಎಂಎಂ ಮೀಟರ್ ಸ್ಕ್ವೇರ್ ಆಯ್ತಾ ನ್ಯೂಟನ್ ಪರ್ ಎಂಎಂ ಸ್ಕ್ವೇರ್ ಬಿಕಮ್ಸ್ ನ್ಯೂಟನ್ ಪರ್ 10^-6 ಮೀಟರ್ ಸ್ಕ್ವೇರ್ ಈ 10^-6 ಅನ್ನು ಏನು ಮಾಡೋಣ ಮೇಲ್ಗಡೆ ತಗೊಂಡೋಗ್ರಿ ಈ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಹಾಗೆ ಬರೀರಿ ಈ 10^-6 ಅನ್ನು ಮೇಲೆ ತಗೊಂಡೋಗಿ ಬರೆದ್ರೆ 10^ ಏನಾಗ್ತದೆ ಇದು 6 ಆಗ್ತದೆ ಆಗ ಈ 10^6 ಅನ್ನು ನಾವು ಎಂ ಅಂತ ಬರ್ಕೋಬಹುದು ನಾವು मेगा अंत बरबू मेगा न्यूटन पर् मीटर स्क्वेर आते न्यूटन पर् मीटर स्क्वेर पी ए अण एम मेगा अण देर फोर इन एम पी ए वेरी इंट्रेस्टिंग अंत अंदर ऐन 1 न्यूटन पर् एम एम स्क्वेर अंदर 1 MPA वेरी 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 इंपॉर्टेंट ओके 1 न्यूटन पर् एम एम स्क्वेर अंदर 1 MPA 5 न्यूटन एम पी अंतर्रे 5 न्यूटन पर् एम एम स्क्वेर एम 20 कांक्रीट अंतर्रे 20 ऐन एम पी एद एम पी अंतर ऐन 20 न्यूटन पर् एम एम स्क्वेर अर्थात 415 स्टील अंतर्रे 415 MPA 415 MPA अंतर्रे 415 न्यूटन पर् एम एम स्क्वेर अर्थात जस्ट 500 MPA 250 FE 250 अंतर्रे 250 MPA MPA ಅಂತಂದ್ರೆ ನ್ಯೂಟನ್ ಪರ್ ಎಂಎಂ ಸ್ಕ್ವೇರ್ ಹೇಳ್ತಾ ಇಷ್ಟು ತಿಳ್ಕೊಂಡ್ರೆ ಯೂನಿಟ್ ಕನ್ವರ್ಷನ್ಸ್ ನಿಮಗೆ ಅರ್ಥ ಆದಂಗ ಅನ್ಸುತ್ತೆ ಈಗ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಟೈಪ್ಸ್ ಆಫ್ ಸ್ಟ್ರೆಸ್ಸಸ್ ಗೆ ಹೋಗೋಣ ಓಕೆ ಟೈಪ್ಸ್ ಆಫ್ ಸ್ಟ್ರೆಸ್ಸಸ್ ಟೈಪ್ಸ್ ಆಫ್ ಸ್ಟ್ರೆಸ್ಸಸ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಏನು ಕೇಳಂಗಿಲ್ಲ ಇದರ ಮೇಲೆ ಬಟ್ ಅರ್ಥ ಮಾಡ್ಕೊಳ್ಳಬೇಕು ಓಕೆ वन नार्मल स्ट्रेस अंत नार्मल स्ट्रेस इंदे फैमिली बरतक नार्मल स्ट्रेस मत डायरेक्ट स्ट्रेस इवेरू वो रीति सेम ओके डायरेक्ट स्ट्रेस इध फैमिली के सेरत इन लॉन्गिट्यूडिनल स्ट्रेस अंत लॉन्गिट्यूडिनल स्ट्रेस इन बरतद लैटरल स्ट्रेस अंत लैटरल स्ट्रेस अंत इन बरतद टेंसाइल स्ट्रेस अंत टेन्साइल स्ट्रेस अंतर बरबू बेकोबाद टेन्साइल स्ट्रेस कंप्रेसिव स्ट्रेस टेन्साइल स्ट्रेस कंप्रेसिव स्ट्रेस इवेल वे फैमिली सेरतकंतु एक्सप्लेन नार्मल अंतर सर्फेस ऐन आ सर्फेस पर्पेंडिकुलर फोर्स आक्ट आगत आ फोर्स कंप्रेसिवरबूद टेंशन हिंगरबू अथवा हिंगरबूद बट ಈ ಸರ್ಫೇಸ್ ಗೆ ಏನು ಇರಬೇಕು ಪರ್ಪೆಂಡಿಕ್ಯುಲರ್ ಈ ಸರ್ಫೇಸ್ ಗೆ ಹೆಂಗ ಇರಬೇಕು ಅದು ಪರ್ಪೆಂಡಿಕ್ಯುಲರ್ ಈ ಸರ್ಫೇಸ್ ಗೆ ಇದು ಪರ್ಪೆಂಡಿಕ್ಯುಲರ್ ಅಕಸ್ಮಾತ್ ಸರ್ಫೇಸ್ ಹಿಂಗಿತ್ತು ಅಂತಂದ್ರೆ
ಅಲ್ಲಿ ಪರ್ಪೆಂಡಿಕ್ಯುಲರ್, ಇಲ್ಲಿ ಪರ್ಪೆಂಡಿಕ್ಯುಲರ್, ಇಲ್ಲಿ ಪರ್ಪೆಂಡಿಕ್ಯುಲರ್ ಅಂದ್ರೆ ಎವ್ರಿ ಪಾಯಿಂಟ್ ಒಳಗೆ ಹೆಂಗಿರ್ಬೇಕು ಅದು ಪರ್ಪೆಂಡಿಕ್ಯುಲರ್ ಬೇಕು. ಇದಕ್ಕೇನಂತಾರೆ ಇದಕ್ಕೆ ನಾರ್ಮಲ್ ಅಂತಾರೆ, ನಾರ್ಮಲ್ ಸ್ಟ್ರೆಸ್. ಇವೆಲ್ಲ ನಾರ್ಮಲ್ ಫೋರ್ಸಸ್ ಅದು. ಇವು ಸ್ಟ್ರೆಸ್ ಅಂತಂದ್ರೆ ಏನು, ನಾರ್ಮಲ್ ಸ್ಟ್ರೆಸ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಬಾಡಿ ಫಾರ್ ನಾರ್ಮಲ್ ಫೋರ್ಸ್, ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಬಾಡಿ. ಓಕೆ, ದಟ್ ಈಸ್ ನಾರ್ಮಲ್ ಸ್ಟ್ರೆಸ್. ಡೈರೆಕ್ಟ್ ಸ್ಟ್ರೆಸ್ ಈಸ್ ಜಸ್ಟ್ ಇದ ನಾರ್ಮಲ್ ಸ್ಟ್ರೆಸ್ಗೆ ಇನ್ನೊಂದು ಹೆಸರು ಏನಂತಾರೆ, ಡೈರೆಕ್ಟ್ ಸ್ಟ್ರೆಸ್ ಅಂತಾರೆ. ಬೋತ್ ಆರ್ ಸೇಮ್. ನಾವು ಕಮಿಂಗ್ ಟು ದ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಅಂದ್ರೆ ಏನಂತ ತಿಳ್ಕೊಂಡು, ಅಕಸ್ಮಾತಾಗಿ ಒಂದು ಯಾವುದೋ ಒಂದು ನಿಮ್ಮ ಹತ್ರ ಮಟೀರಿಯಲ್ ಅದ, ಆ ಮಟೀರಿಯಲ್ ಲೆಂತ್ ವೈಸ್ ಭಾಳ ದೊಡ್ಡದ, ಅದಕ್ಕೆ ಒಂದು ಆಕ್ಸಿಸ್ ಕೂಡ ಅದ. ಅದಕ್ಕೆ ಯಾವ ಆಕ್ಸಿಸ್ ಅಂತಾರೆ, ಇದಕ್ಕೆ ಲಾಂಗಿಟ್ಯೂಡಿನಲ್ ಆಕ್ಸಿಸ್ ಅಂತಾರೆ. ಇದಕ್ಕೆ ಲಾಂಗಿಟ್ಯೂಡಿನಲ್ ಆಕ್ಸಿಸ್ ಅಂತಾರೆ. ಅರ್ಥಾಯ್ತಾ? ಈ ಲಾಂಗಿಟ್ಯೂಡಿನಲ್ ಆಕ್ಸಿಸ್ಗೆ ಅಲಾಂಗ್ ದ ಲಾಂಗಿಟ್ಯೂಡಿನಲ್ ಆಕ್ಸಿಸ್ ಏನಾದರೂ ಒಂದು ಫೋರ್ಸ್ ಅಪ್ಲೈ ಮಾಡಿದರೆ ಅದು ಟೆನ್ಷನ್ ಇರ್ಬೋದು, ಕಂಪ್ರೆಷನ್ ಇರ್ಬೋದು, ಅಲಾಂಗ್ ದ ಲೆಂತ್ ವೈಸ್ ಏನಾದ್ರು ಫೋರ್ಸ್ ಅಪ್ಲೈ ಮಾಡಿದರೆ ಇದಕ್ಕೆ ಲಾಂಗಿಟ್ಯೂಡಿನಲ್ ಫೋರ್ಸ್ ಅಂತಾರೆ. ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಫಾರ್ ದಿಸ್ ಲಾಂಗಿಟ್ಯೂಡಿನಲ್ ಫೋರ್ಸ್ ಈಸ್ ಕಾಲ್ಡ್ ಆಸ್ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್. ಈ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ನೇಚರ್ ಏನದ, ಇದು ಈ ಮಟೀರಿಯಲ್ ಅನ್ನು ಹೊರಗಡೆ ಪುಲ್ ಮಾಡಾಕತ್ತದೋ ಅಥವಾ ಈ ಮಟೀರಿಯಲ್ ಅನ್ನು ಒಳಗಡೆ ಕಾಂಪ್ರೆಸ್ ಮಾಡಾಕತ್ತದೋ, ಇದ್ರ ಮೇಲೆ ನೀವೇನು ಹೇಳ್ಬೋದು, ಟೆನ್ಸೈಲ್ ಸ್ಟ್ರೆಸ್ ಆರ್ ಕಾಂಪ್ರೆಸಿವ್ ಸ್ಟ್ರೆಸ್ ಅಂತ ಹೇಳ್ಬೋದು. ಟೆನ್ಸೈಲ್ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್, ಕಾಂಪ್ರೆಸಿವ್ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್, ಬೋತ್ ಆರ್ ನಾರ್ಮಲ್ ಸ್ಟ್ರೆಸ್ ಆರ್ ಡೈರೆಕ್ಟ್ ಸ್ಟ್ರೆಸ್. ತಿಳಿದು ಹಂಗೆ ಪರ್ಪೆಂಡಿಕ್ಯುಲರ್ ಟು ದ ಲಾಂಗಿಟ್ಯೂಡಿನಲ್ ಆಕ್ಸಿಸ್, ದಿಸ್ ಇಸ್ ಅ ಲಾಂಗಿಟ್ಯೂಡಿನಲ್ ಆಕ್ಸಿಸ್, ಈ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಏನಾರ ಫೋರ್ಸ್ ಆಗ್ತಾ ಇದ್ರಿ ಅಂತಂದ್ರೆ ಆ ಫೋರ್ಸಸ್ಗೆ ಏನಂತಾರೆ, ಲ್ಯಾಟ್ರಲ್ ಅಂತಾರೆ. ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ ಅಂದ್ರೆ ಏನು ಗೊತ್ತಾ, ಪರ್ಪೆಂಡಿಕ್ಯುಲರ್ ಬಂದಿರ್ತವೆ ಆಲ್ರೆಡಿ, ಒಂದು ಹೊಂಟಿರ್ತೈತಿ, ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ತರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ತ್ ಸೆಮ್, ಸೆವೆಂತ್, ಏಟ್ತ್ ಅಂತ ಹೊಂಟಿರ್ತೈತಿ, ಇವ್ರ ನಡುವರ್ಗೆ ಬಂದು ಸೇರ್ಕೊಂಡ್ಬಿಡ್ತಾರೆ. ಹಂಗೆ ಇಲ್ಲಿ ಏನೈತಿಲ್ಲ, ಇದೇನಿದು ಲೆಂತ್ ವೈಸ್ ಅದ, ಬಟ್ ಇದು ನಡುವರ್ಗೆ ಪರ್ಪೆಂಡಿಕ್ಯುಲರ್ ಟು ದ್ಯಾಟ್ ಅದು ಬಂತು, ಲ್ಯಾಟ್ರಲ್ ಆಗಿ ಬಂತದ. ಅದಕ್ಕೆ ಏನಂತಾರೆ, ಲ್ಯಾಟ್ರಲ್ ಸ್ಟ್ರೆಸ್ ಅಂತ ಕರೀತಾರೆ. ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಬಾಡಿ ಫಾರ್ ಲ್ಯಾಟ್ರಲ್ ಲೋಡ್, ಅದಕ್ಕೆ ಲ್ಯಾಟ್ರಲ್ ಸ್ಟ್ರೆಸ್, ಲಾಂಗಿಟ್ಯೂಡ್ ಸ್ಟ್ರೆಸ್. ಬಟ್ ದಿಸ್ ಈಸ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್, ದಿಸ್ ಈಸ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್, ದೇರ್ ಫೋರ್ ಇಟ್ ಬೋತ್ ಆರ್ ನಾರ್ಮಲ್ ಸ್ಟ್ರೆಸ್ ಆರ್ ಡೈರೆಕ್ಟ್ ಸ್ಟ್ರೆಸ್. ಡಿಪೆಂಡಿಂಗ್ ಆನ್ ದ ನೇಚರ್ ದೇ ಮೇಟ್ ಬಿ ಟೆನ್ಸೈಲ್ ಸ್ಟ್ರೆಸ್ ಆರ್ ಕಾಂಪ್ರೆಸಿವ್ ಸ್ಟ್ರೆಸ್. ಅರ್ಥಾಯ್ತಾ? ಈಗ ನಾವೇನು ಸ್ಟಡಿ ಮಾಡಿದ್ವಿ ಅಂದರೆ ಟೈಪ್ಸ್ ಆಫ್ ಸ್ಟ್ರೆಸ್ಸಸ್ ಸ್ಟಡಿ ಮಾಡಿದ್ವಿ, ಅದರೊಳಗಡೆ ಒಂದನೇದು ಸ್ಟಡಿ ಮಾಡಿದ್ವಿ. ಈಗ ಇದನ್ನು ಅಪ್ಲೈ ಮಾಡಿದ ಮೇಲೆ ಅದು ನಾರ್ಮಲ್ ಫೋರ್ಸ್ ಇರ್ಬೋದು, ಲಾಂಗಿಟ್ಯೂಡಿನಲ್ ಇರ್ಬೋದು, ಲ್ಯಾಟ್ರಲ್ ಇರ್ಬೋದು, ಟೆನ್ಸೈಲ್ ಇರ್ಬೋದು, ಕಂಪ್ರೆಸಿವ್ ಇರ್ಬೋದು, ಇವುಗಳನ್ನು ನೀವು ಆ ಮಟೀರಿಯಲ್ಗೆ ಅಪ್ಲೈ ಮಾಡಿದಾಗ ಆ ಮಟೀರಿಯಲ್ ಏನು ಮಾಡ್ತದೆ, ರೆಸ್ಪಾಂಡ್ ಮಾಡ್ತದೋ ಇಲ್ಲ, ಆ ಮಟೀರಿಯಲ್ಲು ರೆಸ್ಪಾಂಡ್ ಮಾಡೋಕ್ಕೆ ಶುರು ಮಾಡ್ತದೆ. ಆ ರೆಸ್ಪಾನ್ಸ್ಗೆ ಏನಂತಾರೆ ಅಂದ್ರೆ ಸ್ಟ್ರೈನ್ ಅಂತಾರೆ, ಅಥವಾ ಅದಕ್ಕೆ ನಾರ್ಮಲ್ ಸ್ಟ್ರೈನ್ ಅಂತಾರೆ, ನಾರ್ಮಲ್ ಸ್ಟ್ರೈನ್ ಅಥವಾ ಡೈರೆಕ್ಟ್ ಸ್ಟ್ರೈನ್, ಡೈರೆಕ್ಟ್ ಸ್ಟ್ರೈನ್. ಅಥವಾ ಲಾಂಗಿಟ್ಯೂಡಿನಲ್ಲಿ ಫೋರ್ಸ್ ಸ್ಟ್ರೆಸ್ ಇತ್ತು ಅಂದ್ರೆ ಲಾಂಗಿಟ್ಯೂಡಿನಲ್ ಸ್ಟ್ರೈನ್, ಅಥವಾ ಅದೇನರ ರೆಸ್ಪಾನ್ಸ್ ಲ್ಯಾಟ್ರಲ್ ಡೈರೆಕ್ಷನ್ ಒಳಗೆ ಇತ್ತಂದ್ರೆ ಲ್ಯಾಟ್ರಲ್ ಸ್ಟ್ರೈನ್, ಲ್ಯಾಟ್ರಲ್ ಸ್ಟ್ರೈನ್. ನಾವು ಒಂದೇ ಡಯಾಗ್ರಾಮ್ ಒಳಗೆ ಎಲ್ಲ ತೋರಿಸ್ತೀನಿ. ಲೆಟ್ ಅಸ್ ಕನ್ಸಿಡರ್, ಇದೊಂದು ಬಾರ್ ಹಿಂಗೊಂದು ಫಿಕ್ಸ್ ಅದ ಅಂತ ತಿಳ್ಕೊಳ್ರಿ. ಇದು ಒಂದು ಲೆಂತ್ ವೈಸ್ ಹಿಂಗದ, ಇದು ಲಾಂಗಿಟ್ಯೂಡಿನಲ್ ಆಕ್ಸಿಸ್. ಇಲ್ಲಿಂದ ನಿಮ್ಮದು ಫೋರ್ಸು ಟೆನ್ಸೈಲ್ ಒಳಗಡೆ ಅಪ್ಲೈ ಆಗಿದೆ. ಇದು ಪರ್ಪೆಂಡಿಕ್ಯುಲರ್ ಆಯಿತು ಇಲ್ಲ? ಎಸ್, ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್, ದೇರ್ ಫೋರ್ ದಿಸ್ ಸ್ಟ್ರೆಸ್ ಈಸ್ ಅ ನಾರ್ಮಲ್ ಸ್ಟ್ರೆಸ್. ದಿಸ್ ಫೋರ್ಸ್ ಈಸ್ ಆಕ್ಟಿಂಗ್ ಅಲಾಂಗ್ ದ ಲೆಂತ್, ದೇರ್ ಫೋರ್ ಇಟ್ ಈಸ್ ಅ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್. ಆ್ಯಂಡ್ ಬಿಕಾಸ್ ಆಫ್ ದಿಸ್ ದ ಬಾರ್ ವಿಲ್ ಎಕ್ಸ್ಟೆಂಡ್ ಇಟ್ಸ್ ಲೆಂತ್. ಹೌದಾ? ರೆಸ್ಪಾನ್ಸ್ ಒಳಗೆ ಏನು ಕೊಡ್ತದೆ, ಎಕ್ಸ್ಟೆಂಡ್ ಇಟ್ಸ್ ಲೆಂತ್. ಈ ಎಕ್ಸ್ಟೆಂಡೆಡ್ ಲೆಂತ್ಗೆ ಚೇಂಜ್ ಇನ್ ಲೆಂತ್ ಅಂತಾರೆ. ಹೌದಲ್ಲ, ಚೇಂಜ್ ಆಗೈತಲ್ಲ, ಚೇಂಜ್ ಇನ್ ಲೆಂತ್ ಅಂತಾರೆ. ಬಟ್ ಇನ್ನು ಟೆನ್ಷನ್ ವೈಸ್ ಎಲಾಂಗೇಟ್ ಆಗೈತದೆ. ಓಕೆ, ಚೇಂಜ್ ಇನ್ ಲೆಂತ್ ಆಗಿದೆ ಕಂಪೇರ್ಡ್ ಟು ಒರಿಜಿನಲ್ ಲೆಂತ್ಗೆ. ಏನಾದ್ರೂ ನಾನು ಅದನ್ನು ಕಂಪೇರ್ ಮಾಡಿದರೆ ದೆನ್ ಐ ವಿಲ್ ಗೆಟ್ ಅ ಚೇಂಜ್ ಇನ್ ಲೆಂತ್ ಓವರ್ ಟೋಟಲ್ ಲೆಂತ್ ಈಸ್ ಯುವರ್ ಸ್ಟ್ರೈನ್ ಅಂತ. ಸ್ಟ್ರೈನ್ ಅಂತಂದರೆ ಚೇಂಜ್ ಇನ್ ಲೆಂತ್ ಟು ದ ಒರಿಜಿನಲ್ ಲೆಂತ್ ಅಂತ. ಇದರದ್ದು ಯೂನಿಟ್ ಏನಪ್ಪ ಅಂತಂದ್ರೆ MM. ಇದರದ್ದು ಇದನ್ನು ಕೂಡ ಲೆಂತನ್ನು ಕೂಡ ನೀವು MM ಒಳಗೆ ಹೇಳ್ಬೋದು, ಕ್ಯಾನ್ಸಲ್ ಆಗಿ ಇದ್ರದ್ದು ಯೂನಿಟ್ಟು ಯೂನಿಟ್ಲೆಸ್, ಯೂನಿಟ್ಲೆಸ್. ಬಟ್ ವೆರಿ ಇಂಪಾರ್ಟೆಂಟ್ ಬಟ್, ವೆರಿ ಇಂಪಾರ್ಟೆಂಟ್ ಬಟ್ ಏನಂತಂದ್ರೆ ನೋಡಿ, ವೆರಿ ಇಂಪಾರ್ಟೆಂಟ್ ಬಟ್ ಏನಂತಂದ್ರೆ ಎಕ್ಸಾಮ್ ಒಳಗಡೆ ಸಮ್ಟೈಮ್ಸ್ ಕ್ವಶನ್ ಪೇಪರ್ ಒಳಗಡೆ ಅವ್ರು ಹೇಳಿರ್ತಾರೆ, ದ ಗಿವನ್ ಲಾಂಗಿಟ್ಯೂಡಿನಲ್ ಸ್ಟ್ರೇನ್, ಗಿವನ್ ಲಾಂಗಿಟ್ಯೂಡಿನಲ್ ಸ್ಟ್ರೇನ್ ಈಸ್ 25 MM ಪರ್ ಮೀಟರ್.
एम एम पर् मीटर सी इयर ऐन 25 एम एम पर् मीटर अंतर ನಾವು ಇಲ್ಲಿ ನಿಮಗೆ ಟೀಚ್ ಮಾಡಬೇಕಾದ ಏನಂದಿರ್ತೀವಿ ಸ್ಟ್ರೇನ್ ಹ್ಯಾಸ್ ಅ ಯೂನಿಟ್ ಲೆಸ್ ಇದಕ್ಕೆ ಯೂನಿಟ್ ಇಲ್ಲ ಅಂತ ಹೇಳಿರ್ತೀವಿ ಬಟ್ ಇಲ್ಲಿ 25 ಎಂ ಎಂ ಪರ್ ಮೀಟರ್ ಅಂದ್ರೆ ಬಟ್ ಆಕ್ಚುಲಿ ಏನಂದ್ರೆ ಎಂ ಎಂ ಅಂದ್ರೆ ಒಂದು ಮೀಟರು ಇವೆರಡು ಲೆಂತ್ ಯೂನಿಟ್ ಆದ್ರಿಂದ ಕ್ಯಾನ್ಸಲ್ ಆಗಿ ತಾವ ಹೋಗ್ತಾವ ಬಟ್ ಹೇಳಕ್ಕೆ ಈಸಿ ಆಗುತ್ತಲ್ಲ ಅದಕ್ಕೆ ಹಿಂಗೆ ಹೇಳ್ತಾರೆ ಇದನ್ನು ನೀವು ಕನ್ವರ್ಟ್ ಸ್ಟ್ರೇನ್ ಅನ್ನು ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ಇದನ್ನು 25 ಎಂ ಎಂ ಡಿವೈಡೆಡ್ ಬೈ ಪರ್ ಮೀಟರ್ ಅನ್ನೋದಕ್ಕಿಂತ ಪರ್ ಒನ್ ಮೀಟರ್ ಅನ್ಬೋದಾ ಒನ್ ಮೀಟರ್ ಅನ್ಬೋದಾ ಇದು ಎಂ ಅಂದ್ರೆ ಒನ್ ಮೀಟರ್ ದೇರ್ ಫೋರ್ ಇಟ್ ಈಸ್ ಒನ್ ಮೀಟರ್ ಅಂದ್ರೆ 1000 ಎಂ ಎಂ 1000 ಎಂ ಎಂ ಇ ಎಂ ಎಂ ಇ ಎಂ ಎಂ ಕ್ಯಾನ್ಸಲ್ ಮಾಡ್ರಿ ಅವಾಗ ನಿಮ್ಗೆ ಯೂನಿಟ್ ಲೆಸ್ ಸಿಗ್ತಾ ಬಟ್ ಯೂನಿಟ್ ಲೆಸ್ ಜೊತೆಗೆ ನಿಮ್ದು ವ್ಯಾಲ್ಯೂ ಚೇಂಜ್ ಆಗ್ತದೆ 25 × 10⁻³ ಏನಾಯ್ತದು ಯೂನಿಟ್ ಲೆಸ್ ದಿಸ್ ಈಸ್ ಯುವರ್ ಸ್ಟ್ರೇನ್ ಈಗ ನಿಮ್ಗೆ ಸಿಕ್ತು ವ್ಯಾಲ್ಯೂ ಹಂಗೆ ಡೈರೆಕ್ಟಾಗಿ 25 ತೊಗೊಂಡು ಮುಂದಕ್ಕೆ ಹೋಗ್ಬಾರ್ದು ಸರ್ ಅವ್ರು ಹೇಳ್ಯಾರಲ್ರಿ ಲಾಂಗಿಟ್ಯೂಡ್ ಸ್ಟ್ರೇನ್ ಅಂತೇಳಿ ಡೈರೆಕ್ಟ್ ಹೇಳ್ಯಾರಲ್ರಿ ಹೇಳ್ಯಾರ ಕರೆ ಬಟ್ ಯೂನಿಟ್ ಲೆಸ್ ಇತ್ತು ಅಂದ್ರೆ ನಾ ಯೂಸ್ ಮಾಡ್ತಿದ್ದೆ ಬಟ್ ಯೂನಿಟ್ ಲೆಸ್ ಹೇಳಿಲ್ಲ ಅವರು ಯೂನಿಟ್ ಲೆಸ್ ಹೇಳಿಲ್ಲ ಅಂದಮೇಲೆ ನಾವು ಅದನ್ನು ನಾವು ಯೂನಿಟ್ ಲೆಸ್ ಮಾಡ್ಕೋಬೇಕು ಸಮ್ ಟೈಮ್ಸ್ ಏನು ಹೇಳ್ತಾರೆ ಗೊತ್ತಾ ದ ಲಾಂಗಿಟ್ಯೂಡಲ್ ಸ್ಟ್ರೇನ್ ಈಸ್ 10% ಅಂದ್ಬಿಡ್ತಾರೆ 10% ಅಂತ ಹೇಳ್ಬಿಡ್ತಾರೆ 10% ಅಂದ್ರೆ ನಿಮ್ಗೆ ಗೊತ್ತಿರಂಗಿಲ್ಲ 10% ಅಂದ್ರೆ 10 ÷ 100 10 ÷ 100 10 ÷ 100 ಅಂದ್ರೆ ಇದೇನಿಷ್ಟದು 10 × 10⁻². ಇದು ಸ್ಟ್ರೇನ್ ಇದು ಸ್ಟ್ರೇನ್ ಆಗಿ ಕನ್ವರ್ಟ್ ಆಯ್ತು 10% ಸ್ಟ್ರೇನ್ ಅಂತಂದ್ರೆ 10⁻². ಅದನ್ನ ವ್ಯಾಲ್ಯೂನ ಕನ್ವರ್ಟ್ ಮಾಡ್ಕೋಬೇಕು ಅರ್ಧತಾ ಹಂಗೆ ಎಂ ಎಂ ಪರ್ ಮೀಟರ್ ಅಂದ್ರೆ ಅದನ್ನ ಸ್ಟ್ರೇನ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು ಸ್ಟ್ರೇನ್ ಅಂತ ಡೈರೆಕ್ಟ್ ಯೂನಿಟ್ ಲೆಸ್ ಕೊಟ್ಟಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅರ್ಧತಾ ಇವೆಲ್ಲ ಏನಂದ್ರೆ ನಾರ್ಮಲ್ ಸ್ಟ್ರೇನ್ ಇವು ಮುಂದೆ ಸುಮ್ಮನೆ ಈಸಿ ಕ್ವಶನ್ ಕೇಳ್ಬಿಟ್ಟಿರ್ತಾರೆ ನಿಮ್ಗೆ ಗೊತ್ತದ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಟ್ರೈನ್ ಅಂತ ಗೊತ್ತದ ಆಮ್ಯಾಗ ಸ್ಟ್ರೆಸ್ ಈಕ್ವಲ್ ಟು ಯಂಗ್ಸ್ ಮಾಡ್ಲಸ್ ಇಂಟು ಸ್ಟ್ರೈನ್ ಅಂತ ಗೊತ್ತದ ಪಾಸ್ ಆಗಿರ ಆಲ್ರೆಡಿ ಹೌದಾ ಅವ್ರೇನು ಕೊಟ್ಬಿಡ್ತಾರೆ ಸ್ಟ್ರೈನ್ ಕೊಟ್ಬಿಟ್ಟನ ಹಾಂ ಸ್ಟ್ರೆಸ್ ಕೊಟ್ಟನ ಯಂಗ್ಸ್ ಮಾಡ್ಲಸ್ ಕಂಡಿಡಿ ಅಂತ ಹೇಳಿರ್ತೇನೆ ನಿಮಗೂ ಗೊತ್ತದ ಫಾರ್ಮುಲಾ ಗೊತ್ತದ ಎಲ್ಲ ಗೊತ್ತದ ಬಟ್ ಈ 25 ಈ ಎಪ್ಸಿಲಾನ್ ಜಾಗದೊಳಗೆ ಡೈರೆಕ್ಟ್ 25 ಏನಾರ ಹಾಕಿಬಿಟ್ರಿ ಗದ್ದಲ ಅರ್ಧತಾ ಅದಕ್ಕೂ ಆಪ್ಷನ್ ಇಟ್ಟಿರ್ತಾನೆ ಅದನ್ನ ಟಿಕ್ ಮಾಡಿ ಖುಷಿಯಾಗಿ ಹೊರಗೆ ಬಂದ್ಬಿಡ್ತೀರಿ ಅರ್ಧತಾ ತಪ್ಪಾಗ್ತದೆ ಯಾಕಂದ್ರೆ ಸ್ಟ್ರೇನ್ ಯೂನಿಟ್ ಲೆಸ್ಸನ್ನು ಇಲ್ಲಿಡಬೇಕು ಆಮೇಲೆ ನಿಮಗದು ಕರೆಕ್ಟಾಗಿ ಆನ್ಸರ್ ಕೊಡ್ಲಿಕ್ಕೆ ಶುರು ಮಾಡ್ತೀವಿ ತಿಳಿತಾ ದೇರ್ ಫೋರ್ ಸ್ಟ್ರೇನ್ ಇಟ್ ಡೋಂಟ್ ಹ್ಯಾವ್ ಎ ಯುನಿಟ್ ಬಟ್ ಸ್ಟಿಲ್ ಎಂ ಎಂ ಪರ್ ಮೀಟರ್ ಇರ್ಬೋದು ಅಥವಾ ಮೀಟರ್ ಪರ್ ಏನು ಬೇರೆ ಇರ್ಬೋದು ಸೆಂಟಿಮೀಟರ್ ಪರ್ ಮೀಟರ್ ಇರ್ಬೋದು ಈ ರೀತಿ ಅವರು ನೋಟ್ಸನ್ನು ಇದನ್ನು ಯುನಿಟ್ಸನ್ನು ಕೊಡ್ಬೋದು ಅಥವಾ 10% ಅಂತ ಹೇಳ್ಬೋದು ಹಿಂಗೆಲ್ಲ ಹೇಳ್ಬೋದು ಅಥವಾ ಹಿಂಗೂ ಹೇಳ್ಬೋದು ನೋಡ್ರಿ ಹೆಂಗ ದ ಸ್ಟ್ರೇನ್ ಲಾಂಗಿಟ್ಯೂಡಲ್ ಸ್ಟ್ರೇನ್ ಈಸ್ 20 mm/2 m ಅಂತ 20 mm/2 m ಅಂತ ಹೇಳ್ಬೋದು 20 mm/5 m ಅಂತ ಹೇಳ್ಬೋದು ಹಿಂಗೆ ಸುಮ್ ಸುಮ್ಮನೆ ಏನಾರ ಒಂದು ಹೇಳಿ ನಿಮ್ಗೆ ಕನ್ಫ್ಯೂಸ್ ಮಾಡ್ಬೋದು ಬಟ್ ಯು ಶುಡ್ ನಾಟ್ ಗೆಟ್ ಕನ್ಫ್ಯೂಸ್ಡ್ ನೌ ವಿ ಸ್ಟಡಿಡ್ ವಾಟ್ ಟೈಪ್ಸ್ ಆಫ್ ಸ್ಟ್ರೆಸ್ ಒಳಗಡೆ ಒಂದು ನಾರ್ಮಲ್ ಸ್ಟ್ರೆಸ್ ಅದಕ್ಕೆ ಡೈರೆಕ್ಟ್ ಸ್ಟ್ರೆಸ್ ಅಂತಾರೆ ಲಾಂಗಿಟ್ಯೂಡಲ್ ಲ್ಯಾಟರಲ್ ಟೆನ್ಸೈಲ್ ಕಂಪ್ರೆಸಿವ್ ಅವುಗಳದ್ದು ರೆಸ್ಪಾನ್ಸ್ ಇಲ್ಲಿ ನಮಗೆ ಸಿಕ್ತು ಈ ರೆಸ್ಪಾನ್ಸ್ ಏನೈತಲ್ಲ ಇದಕ್ಕೆ ಲಾಂಗಿಟ್ಯೂಡಲ್ ಸ್ಟ್ರೈನ್ ಅಂತ ಹೇಳಿದೆ ಅಕಸ್ಮಾತ್ ಈಗ ಲ್ಯಾಟ್ರಲ್ ಡೈರೆಕ್ಷನ್ ಒಳಗೆ ಏನಾದರೂ ಅದ್ರದ್ದು ರೆಸ್ಪಾನ್ಸ್ ಕಂಡಿತ್ತಂದ್ರೆ ಅಂದ್ರೆ ಅದು ಹಿಂಗೆ ಸಣ್ಣಾಗಿತ್ತಂದ್ರೆ ಡಯಾಮೀಟರ್ ನೋಡ್ರಿ ಡಯಾಮೀಟರ್ ಎಷ್ಟು ದೊಡ್ಡದದ ಅದು ಡಯಾಮೀಟರ್ ಸಣ್ಣ ಡಯಾಮೀಟರ್ ಆಗಿತ್ತಂದ್ರೆ ಜಗ್ಗಿದಾಗ ಅಂದ್ರೆ ಅದು ಲ್ಯಾಟ್ರಲ್ಲಿ ಕೂಡ ಅದರದ್ದು ರೆಸ್ಪಾನ್ಸನ್ನು ತೋರಿಸಿದ ಇಲ್ಲಿ ಲ್ಯಾಟ್ರಲ್ಗೆ ಏನು ಮಾಡಿದದು ರೆಸ್ಪಾನ್ಸನ್ನು ತೋರಿಸಿದ್ರಿಂದ ನೀವು ಅದನ್ನು ಲ್ಯಾಟ್ರಲ್ ಸ್ಟ್ರೇನ್ ಅಂತ ಕರಿಬೇಕು ಲ್ಯಾಟ್ರಲ್ ಸ್ಟ್ರೈನ್ ಅಂತ ಕರಿಬೇಕು ಫಾರ್ಮುಲಾ ಸೇಮ್ ಏನದು ಚೇಂಜ್ ಇನ್ ಲೆಂತ್ ಟು ದ ಒರಿಜಿನಲ್ ಲೆಂತ್ ಇದು ಲ್ಯಾಟ್ರಲ್ ಇರಲಿ ಅಥವಾ ಲಾಂಗಿಟ್ಯೂಡ್ ಇರಲಿ ಚೇಂಜ್ ಇನ್ ಲೆಂತ್ ಟು ದ ಒರಿಜಿನಲ್ ಲೆಂತ್ ಈಸ್ ಅ ಸ್ಟ್ರೈನ್ ಅರ್ಥಾಯ್ತಾ ಇನ್ನೊಂದಿಷ್ಟು ನೋಡೋಣ ಲ್ಯಾಟ್ರಲ್ ಸ್ಟ್ರೈನ್ಸ್ ಅಪ್ಲಿಕೇಶನ್ಸ್ ಮುಂದೆ ಪ್ರಾಬ್ಲಮ್ಸ್ ಬಂದಾಗ ನೋಡೋಣ ಓಕೆ ನೆಕ್ಸ್ಟ್ ಬರ್ತದ ಎರಡನೇ ಟೈಪ್ ಆಫ್ ಸ್ಟ್ರೆಸ್ ಏನಂತಂದ್ರೆ ಶಿಯರ್ ಸ್ಟ್ರೆಸ್ ಶಿಯರ್ ಸ್ಟ್ರೆಸ್ಸಿಗೆ ಇನ್ನೂ ಒಂದು ಹೆಸರು ಏನಂತಂದ್ರೆ ಟ್ಯಾಂಜೆನ್ಶಿಯಲ್ ಸ್ಟ್ರೆಸ್ ಅಂತ ಕರಿಬೋದು ಇದಕ್ಕೆ ಟ್ಯಾಂಜೆನ್ಶಿಯಲ್ ಸ್ಟ್ರೆಸ್ ಟ್ಯಾಂಜೆನ್ಶಿಯಲ್ ಅಂದ್ರೆ ಅದು ಸರ್ಫೇಸಿಗೆ ಟಚ್ ಆಗ್ತಿರ್ತದೆ ಫಾರ್ ಎಕ್ಸಾಂಪಲ್ ಇದು ಒಂದು ನಿಮ್ದೊಂದು ಸ್ಲ್ಯಾಬ್ ಅಂತ ತಿಳ್ಕೊಡ್ರಿ ಈ ಸ್ಲ್ಯಾಬ್ ಒಳಗಡೆ ನೀವು ಏನೋ ಒಂದು ಬಾಕ್ಸನ್ನು ಇಟ್ಟು ಅದನ್ನು ಪುಷ್ ಮಾಡ್ತೀರಿ ಬಾಕ್ಸನ್ನು ಪುಷ್ ಮಾಡಿದಾಗ ಆ ಬಾಕ್ಸ್ ಇಲ್ಲಿ ಕೆಳಗೆ ಸರ್ಕೋಂತ ಹೋಗ್ತದೆ ಸರಿಬೇಕಾದಾಗ ಅಲ್ಲಿ ಫ್ರಿಕ್ಷನ್ ಆಗ್ತದೆ ಆ ಫ್ರಿಕ್ಷನ್ ಏನಂತಾರೆ ಶಿಯರ್ ಅಂತ ಕರೀತಾರೆ ಅದೇನಂತಾರೆ ಶಿಯರ್ ಅಂತ ಕರೀತಾರೆ ಆ ಅಲ್ಲಿ ಆ ಬಾಕ್ಸು ಮತ್ತು ಅದ್ರ ನಡ್ಬರ್ಕಿನ ರೆಸಿಸ್ಟೆನ್ಸ್ ಏನು ಆಫರ್ ಆಗ್ತದಲ್ಲ ಆ ಬಾಕ್ಸ್ ಮತ್ತು ಈ ಸ್ಲ್ಯಾಬ್ ನಡ್ಬರ್ಕ ಒಂದು ರೆಸಿಸ್ಟೆನ್ಸ್ ಆಫರ್ ಆಗ್ತದಲ್ಲ ಆ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಫಾರ್ ದ್ಯಾಟ್ ಫೋರ್ಸ್ ಈಸ್ ಕಾಲ್ಡ್ ಆಸ್ ಶಿಯರ್ ಸ್ಟ್ರೆಸ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಫಾರ್ ದ ಶಿಯರ್ ಈಸ್ ಕಾಲ್ಡ್ ಶಿಯರ್ ಸ್ಟ್ರೆಸ್ ನಾವು ಶಿಯರ್ ಸ್ಟ್ರೆಸ್ಸನ್ನು ಹೆಂಗೆ ಇಂಡಿಕೇಟ್ ಮಾಡ್ತೀವಿ ಅಂದ್ರೆ ಇಫ್ ದಿಸ್ ಈಸ್ ಒನ್ ಬಾಕ್ಸ್ ಅಂತ ತಿಳ್ಕೊಡ್ರಿ ಇಫ್ ದಿಸ್ ಈಸ್ ಒನ್ ಬಾಕ್ಸ್ ಇದರದ್ದು ಲೆಂತ್ ಇಲ್ಲದ ಸಾರಿ ಇದ್ರದ್ದು ಲೆಂತ್ ಇಲ್ಲದ ಇದು ಬ್ರೆಡ್ತ್ ಅದು ಹೈಟ್ ಅದ ಅಂತ ತಿಳ್ಕೊಡ್ರಿ ಇದು ಹೈಟ್ ಅದ ಇದು ಬ್ರೆಡ್ತ್
ಈಗ ಫೋರ್ಸ್ ಇಲ್ಲಿ ಅಪ್ಲೈ ಆಗಿರ್ತದೆ, ಫೋರ್ಸ್ ಎಲ್ಲಿ ಅಪ್ಲೈ ಆಗಿದೆ, ಇಲ್ಲಿ ಅಪ್ಲೈ ಆಗಿರ್ತದೆ. ಅಂದ್ರೆ ದಿಸ್ ಈಸ್ ಯುವರ್ ಫೋರ್ಸ್, ಏರಿಯಾ ಯಾವುದಂದ್ರೆ ದಿಸ್ ಈಸ್ ಯುವರ್ ಏರಿಯಾ, ದಿಸ್ ಈಸ್ ಯುವರ್ ಏರಿಯಾ. ಆದ್ದರಿಂದ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ, ಮತ್ತೆ ಅದೇ ಸೇಮ್ ಫಾರ್ಮುಲಾನೇ, ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಈಸ್ ಯುವರ್ ಶಿಯರ್ ಸ್ಟ್ರೆಸ್. ಶಿಯರ್ ಸ್ಟ್ರೆಸ್ ಯೂನಿಟ್ ನೊಟೇಷನ್ ಟೋ ಅಂತ ತೋರಿಸ್ಬೋದು ನೀವು, ಟೋ ಈಸ್ ಅ ಶಿಯರ್ ಸ್ಟ್ರೆಸ್. ಓಕೆ, ದ ಯೂನಿಟ್ ಅನ್ನು ಅದೇ ಸೇಮ್ ನ್ಯೂಟನ್ ಪರ್ ಎಂ ಎಂ ಸ್ಕ್ವೇರ್, ಸೇಮ್ ರಿವಿಷನ್ ಮಾಡಿಕೊಡ್ರಿ. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ನ್ಯೂಟನ್ ಪರ್ ಎಂ ಎಂ ಸ್ಕ್ವೇರ್ ಈಸ್ ಯುವರ್ ಯೂನಿಟ್ ಶಿಯರ್ ಸ್ಟ್ರೆಸ್. ಈ ನೋಡ್ರಿ ಭಾಳ ಇಂಪಾರ್ಟೆಂಟ್ ಏನಂದ್ರೆ, ಹುಡುಗರು ಎಲ್ಲಿ ತಪ್ಪು ಮಾಡ್ತಾವ ಅಂತಂದ್ರೆ, ಸಿ ದಿಸ್ ಇಸ್ ಒನ್ ಬಾಕ್ಸ್ ಅದ, ಈ ಬಾಕ್ಸಿಗೆ ನಾನು ಇಲ್ಲಿ ಪುಷ್ ಮಾಡ್ತಿದ್ದೀನಿ 5 ಕಿಲೋ ನ್ಯೂಟನ್ ಫೋರ್ಸ್ ಪುಷ್ ಮಾಡ್ತಿದ್ದೀನಿ ಅಂತಂದ್ರೆ, ಈ ಪುಷ್ ಮಾಡಿದಾಗ ಇದರೊಳಗಡೆ ಶಿಯರ್ ಸ್ಟ್ರೆಸ್ ಎಷ್ಟು ಡೆವಲಪ್ ಆಗ್ತಿದ್ ಮೂವ್ ಆಗಿಲ್ಲ ಅಂತ ತಿಳ್ಕೊಡ್ರಿ. ಪುಷ್ ಮಾಡ್ತಿದ್ದೀನಿ ಬಟ್ ಮೂವ್ ಆಗಿಲ್ಲ ಅಂದ್ರೆ ಇದಕ್ಕೆ ರೆಸಿಸ್ಟೆನ್ಸ್ ಅಂತ ಇರ್ತದಲ್ಲ, ಇದಕ್ಕೆ ರೆಸಿಸ್ಟೆನ್ಸ್ ಎಲ್ಲಿರ್ತದ, ಇಲ್ಲಂತೂ ಇಲ್ಲ, ಇಲ್ಲಿ ಯಾರೂ ಇಲ್ಲ ಮನುಷ್ಯರು. ಅಂದಮೇಲೆ ಇದಕ್ಕೆ ರೆಸಿಸ್ಟೆನ್ಸ್ ಎಲ್ಲಿರ್ತದ, ಇಲ್ಲಿ ನೆಲದಾಗಿರ್ತದೆ, ಈ ನೆಲದಾಗಿರ್ತದೆ. ಈ ನೆಲದ ಫೋರ್ಸ್ ಏನದಲ್ಲ, ಇದು ರಬ್ಬಿಂಗ್ ಅದನ್ನ ರೆಸಿಸ್ಟ್ ಮಾಡಾಕತ್ತದ. ಅಂದ್ರೆ ಈ 5 ಕಿಲೋ ನ್ಯೂಟನ್ ಅನ್ನ ಇಲ್ಲದ, ಅಂದ್ರೆ ಇದು ಶಿಯರ್ ಫೋರ್ಸ್ ಆತೀಗ ನಮಗದು. ಹಾ, ನೀವು ಹೇಳ್ಬೋದು ಸರ್ ಇದು ಫೋರ್ಸ್ ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಅದ ಅಲ್ರಿ. ಕರೆಕ್ಟ್ ಅದ, ಇದು ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಅದ. ಬಟ್ ಈ ಫೋರ್ಸ್ ಅನ್ನ ನೀವು ಇಲ್ಲಿ ಅಪ್ಲೈ ಮಾಡಿದಿರಿ, ಅದು ಡೆವಲಪ್ ಆಗಿದೆ, ಅದಕ್ಕೆ ರೆಸಿಸ್ಟೆನ್ಸ್ ಡೆವಲಪ್ ಆಗಿದೆ ಅದು ಕೆಳಗಡೆ. ಹಾಗಾಗಿ ನಿಮಗೆ ಅವರು ಕೇಳಿದ್ದು ಏನಂತಂದ್ರೆ ಶಿಯರ್ ಸ್ಟ್ರೆಸ್ ಕೇಳ್ಯಾರ ಅವರು. ನಾರ್ಮಲ್ ಸ್ಟ್ರೆಸ್ ಕೇಳಿದ್ರೆ ಏನು ಮಾಡ್ತಿದ್ರಿ, ಡೈರೆಕ್ಟ್ ಹೇಳ್ತಿದ್ರಿ. ಅಕಸ್ಮಾತ್ ಆಗಿ ಇದು ಏನಾದರೂ ಹಿಂಗೆ ಲೆಂತ್ ವೈಸ್ ಇತ್ತು ಅಂತಂದ್ರೆ, ಈ 5 ÷ ಏರಿಯಾ ಯಾವ್ದು ಮಾಡ್ತೀರಿ? ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ 1 mm, ದಿಸ್ ಇಸ್ 2 mm, ದಿಸ್ ಇಸ್ ಅ ಹೈಟ್ ಇಸ್ ಆಲ್ಸೋ 1 mm. ದೆನ್ ಈ ಏರಿಯಾ ಮಾಡ್ತಿರೋ ಅಥವಾ ಈ ಏರಿಯಾ ಮಾಡ್ತಿರೋ ಅಥವಾ ಈ ಏರಿಯಾ ಮಾಡ್ತಿರೋ, ದಟ್ ಡಿಪೆಂಡ್ಸ್. ಈ 5 ÷ ಈ ಏರಿಯಾ ಏನಾದರೂ ಡಿವೈಡ್ ಮಾಡಿದರೆ, ಅಂದ್ರೆ 1/1, ದಟ್ ಇಸ್ 1/1 ಅಂತ ಮಾಡಿದ್ರೆ ಈಗ ನಿಮ್ಗೆ ಆನ್ಸರ್ 5 ಬಂತು. ಬಟ್ ಇದು ನಾರ್ಮಲ್ ಸ್ಟ್ರೆಸ್ ಇದು, ಬಿಕಾಸ್ ನಾರ್ಮಲ್ ಫೋರ್ಸ್ ಡಿವೈಡೆಡ್ ಬೈ ದ ಪರ್ಪೆಂಡಿಕ್ಯುಲರ್ ಟು ದ್ಯಾಟ್ ಏರಿಯಾ, ಪರ್ಪೆಂಡಿಕ್ಯುಲರ್ ಟು ದ್ಯಾಟ್ ಫೋರ್ಸ್ ಏರಿಯಾ, ಅವಾಗ ನಿಮ್ಗೆ ನಾರ್ಮಲ್ ಫೋರ್ಸ್ ಬಂತು. ಇದ 5 ಯೂಸ್ ಮಾಡ್ಕೊಂಡು ನೀವು ಶಿಯರ್ ಸ್ಟ್ರೆಸ್ ಕಂಡುಹಿಡ್ಕೋಬಹುದು. ಹೆಂಗ? ಈ 5 ಇಲ್ಲೂ ಐತಿ, ಈ 5ಗೆ ಏರಿಯಾ ಕೆಳಗಿಲ್ದ ಬಾಟಮ್ ಏರಿಯಾ, ಬಾಟಮ್ ಏರಿಯಾ ಎಷ್ಟದ? ಇದು 2 mm, ಇದು 1 mm, 2 × 1 mm, 2 × 1 mm. ಆನ್ಸರ್ ಬಂತು 2/5/2, 2.5 ನ್ಯೂಟನ್ ಪರ್ mm². ದಿಸ್ ಇಸ್ ಯುವರ್ ಶಿಯರ್ ಸ್ಟ್ರೆಸ್. ತಿಳಿದ ಪ್ರಾಬ್ಲಮ್ 5 ಕಿಲೋ ನ್ಯೂಟನ್ ಕೊಟ್ಟಿದ್ರೆ ಡಿವೈಡೆಡ್ ಬೈ ಏನ್ ಮಾಡ್ತೀರಿ ಅದ್ರ ಮೇಲೆ ನಿಮ್ದು ಸ್ಟ್ರೆಸ್ ಡಿಸೈಡ್ ಆಗ್ತದೆ. ಯಾವ ಏರಿಯಾ ಡಿವೈಡ್ ಮಾಡ್ತೀರಿ ಅದ್ರ ಮೇಲೆ ನಿಮ್ದು ಸ್ಟ್ರೆಸ್ ಡಿಸೈಡ್ ಆಗ್ತದೆ, ಅದು ಭಾಳ ಕೇರ್ಫುಲ್ ಆಗಿರ್ಬೇಕು. ಅರ್ಥಾಯ್ತಾ? ಇಲ್ಲಿ ಯಾವ ಬೇರೆ ಯಾವುದು ಫೋರ್ಸ್ ಇಲ್ಲ, 5 ಕಿಲೋ ನ್ಯೂಟನ್ ಅದ ಡಿವೈಡ್ ಬೈ ಈ ಏರಿಯಾ ಮಾಡಿದ್ರೆ ನಾರ್ಮಲ್ ಸ್ಟ್ರೆಸ್ ಆಗ್ತದೆ, ಡಿವೈಡ್ ಬೈ ಈ ಏರಿಯಾ ಮಾಡಿದ್ರೆ ಅದು ಶಿಯರ್ ಸ್ಟ್ರೆಸ್ ಆಗ್ತದೆ. ಶಿಯರ್ ಸ್ಟ್ರೆಸ್ ಅಂದ್ರೆ ನಿಮ್ಗೆ ಗೊತ್ತೈತಲ್ಲ, ಇದು ರಬ್ಬಿಂಗ್ ಆಕ್ಷನ್ ಅಂತ ಅರ್ಥದ. ಹಾಗಾದ್ರೆ ಶಿಯರ್ ಸ್ಟ್ರೆಸ್ ಅಪ್ಲೈ ಮಾಡಿದಾಗ ಬಾಡಿ ರೆಸ್ಪಾನ್ಸ್ ಹೆಂಗ್ ಕೊಡ್ತದ? ಅದನ್ನ ಜಗ್ಗಿದಾಗ ಅದು ಎಲಾಂಗೇಟ್ ಆಗ್ತದ, ಅದನ್ನು ಕಾಂಪ್ರೆಸ್ ಮಾಡಿದಾಗ ಅದು ಕಾಂಟ್ರಾಕ್ಟ್ ಆಗ್ತದ. ಬಟ್ ಶಿಯರ್ ಅಪ್ಲೈ ಮಾಡಿದಾಗ ಅದು ಹೆಂಗ ರೆಸ್ಪಾನ್ಸ್ ಕೊಡ್ತದ ಅದನ್ನ ಸ್ಟಡಿ ಮಾಡ್ಬೇಕಲ್ಲ. ಅದಕ್ಕೆ ರೆಸ್ಪಾನ್ಸ್ ಹೆಂಗ್ ಕೊಡ್ತದ ಅಂದ್ರೆ, ಇಫ್ ಐ ಅಪ್ಲೈ ದ ಫೋರ್ಸ್ ಲೈಕ್ ದಿಸ್, ದೆನ್ ಇಟ್ ವಿಲ್ ಗಿವ್ ಅ ರೆಸ್ಪಾನ್ಸ್ ಹಿಂಗ್ ಹಿಂಗ್ ಬೆಂಡ್ ಆಗ್ತದೆ. ಲೆಟ್ ಅಸ್ ಕನ್ಸಿಡರ್ ಇದೇನೈತಲ್ಲ, ಇದು ಫಿಕ್ಸ್ ಅದ ಅಂತ ತಿಳ್ಕೊಳ್ರಿ. ಇದೇನಾಗ್ತದೆ, ಹಿಂಗ್ ಬೆಂಡ್ ಆಕೈತಿ ಅಂದ್ರೆ ಬಾಕ್ಸ್ ಏನಾಗ್ತದ, ಹಿಂಗ ಟ್ವಿಸ್ಟ್ ಆಕೈತಿ. ಹಿಂಗ್ ಫೋರ್ಸ್ ಅಪ್ಲೈ ಮಾಡಿದ ಹಿಂಗ ಆಗ್ತದೆ. ಅವಾಗ ಇಲ್ಲೇನು ಆ್ಯಂಗಲ್ ಐತಲ್ಲ, ಚೇಂಜ್ ಇನ್ ಆ್ಯಂಗಲ್, ಇದಕ್ಕೇನಂತಾರ ಶಿಯರ್ ಸ್ಟ್ರೇನ್ ಅಂತಾರ. ಮಗೆ ಶಿಯರ್ ಸ್ಟ್ರೇನ್ ಅಷ್ಟೇ ಅದು. ಮತ್ತೆ ಇಲ್ಲಿ ಹಿಂಗೆ ಅನ್ಬಾರ್ದು ಚೇಂಜ್ ಇನ್ ಆ್ಯಂಗಲ್ ಬೈ ದ ಒರಿಜಿನಲ್ ಆ್ಯಂಗಲ್, ಹಾಂ ಹಂಗಿಲ್ಲ. ಅಥವಾ ಇಲ್ಲಿ ಲೆಂತ್ ಅಂತೂ ಏನು ಚೇಂಜ್ ಆಗಿರಂಗಿಲ್ಲ, ಬಿಕಾಸ್ ಎಲ್ಲದರದ್ದು ಸೇಮ್ ಇರ್ತದೆ. ಹಾಗಾಗಿ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್ ಆ ಫಾರ್ಮುಲಿ ಯೂಸ್ ಆಗಲ್ಲ. ಇಲ್ಲಿ ಏನಂತಾರ ಶಿಯರ್ ಸ್ಟ್ರೇನ್ ಅಂತಂದ್ರೆ ಚೇಂಜ್ ಇನ್ ಆ್ಯಂಗಲ್. ಮುಗಿಯಿತು ಚೇಂಜ್ ಇನ್ ಆ್ಯಂಗಲ್. ಸರ್ ಚೇಂಜ್ ಇನ್ ಆ್ಯಂಗಲ್ ಹೆಂಗೆ ಮೇಜರ್ ಮಾಡ್ಬೇಕ್ರಿ ಅಂದ್ರೆ, ಮಾರ್ಕ್ ಮಾಡ್ಕೊರಿ. ಎ ಅಂತಂದ್ರಿ ಇದನ್ನ, ಬಿ ಅಂತಂದ್ರಿ ಇದನ್ನ, ಬಿ ಡ್ಯಾಶ್ ಅಂತ ಕರೆದ್ರೆ, ದೆನ್ ದಿಸ್ ಚೇಂಜ್ ಇನ್ ಆ್ಯಂಗಲ್ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಒಳಗೆ ಬರೀರಿ. ಟ್ಯಾನ್ ಫೈ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಬಿ ಬಿ ಡ್ಯಾಶ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಯಾವುದು, ಎ ಬಿ. ಓಕೆ, 5 ವಿಲ್ ಬಿ ವೆರಿ ಸ್ಮಾಲ್, ದೇರ್ ಫೋರ್ ಟ್ಯಾನ್ 5 ಈಕ್ವಲ್ ಟು 5, ದೇರ್ ಫೋರ್ ಯುವರ್ ಶಿಯರ್ ಸ್ಟ್ರೇನ್ ವಿಲ್ ಬಿ ಈಕ್ವಲ್ ಟು ಬಿ ಬಿ ಡ್ಯಾಶ್ ಡಿವೈಡೆಡ್ ಬೈ ಎ ಬಿ. ದಿಸ್ ಇಸ್ ಆಲ್ಸೋ ಇನ್ ಎಮ್ ಎಮ್, ದಿಸ್ ಇಸ್ ಆಲ್ಸೋ ಇನ್ ಎಮ್ ಎಮ್, ದೇರ್ ಫೋರ್ ಅಗೇನ್ ಇಟ್ ಈಸ್ ಯುನಿಟ್ಲೆಸ್. ಯುನಿಟ್ಲೆಸ್, ಹಾ ಯುನಿಟ್ಲೆಸ್ ಅಂತ ಹೇಳಿದಾರೆ. ಯುನಿಟ್ಲೆಸ್ ಅಂತ ಹೇಳಿದ ಮೇಲೆ ಇದು ಟ್ಯಾನ್ ಫೈ, ಇದು ನಿಮ್ಗೆ ಆನ್ಸರ್ ಬಂತು. ಬಟ್ ಈ ಆನ್ಸರ್ ಏನು ಬಂದಿರುತ್ತಲ್ಲ, ಇದು ರೇಡಿಯನ್, ಇಟ್ ಈಸ್ ನಾಟ್ ಆ್ಯಂಗಲ್, ಇಟ್ ಇಸ್ ಇನ್ ಇಟ್ ವಿಲ್ ಬಿ ಇನ್ ರೇಡಿಯನ್ಸ್ ಅಂತ ನೀವು ಅನ್ಕೋಬಹುದು.
ನೋಡ್ತೈತ ಅಥವಾ ಆ್ಯಂಗಲ್ ಆಗಿದೆ ಅಂತಲೂ ತಿಳ್ಕೊಬೋದು. ದಟ್ ಡಿಪೆಂಡ್ಸ್ ಅನ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋತ್ನ ಯೋಚನೆ ಮಾಡೋಣ. ಓಕೆ, ದಟ್ ಶಿಯರ್ ಸ್ಟ್ರೈನ್ ಅಂತಂದ್ರೆ ಏನೀಗ? ಶಿಯರ್ ಸ್ಟ್ರೈನ್ ಅಂತಂದ್ರೆ ಚೇಂಜ್ ಇನ್ ಆ್ಯಂಗಲ್, ಮುಗೀತು. ಓಕೆ, ದಟ್ ಈಸ್ ದ ರೆಸ್ಪಾನ್ಸ್ ಫಾರ್ ದ ಶಿಯರ್ ಸ್ಟ್ರೆಸ್. ಓಕೆ, ಥರ್ಡ್ ಬರ್ತದ, ಥರ್ಡ್ ಸ್ಟ್ರೆಸ್ ಬರ್ತದ. ಯುವರ್ ಥರ್ಡ್ ಸ್ಟ್ರೆಸ್ ಈಸ್ ನಾರ್ಮಲ್ ಸ್ಟ್ರೆಸ್ ಆಯಿತು, ಶಿಯರ್ ಸ್ಟ್ರೆಸ್ ಆಯಿತು, ಈಗ ಬರ್ತದ ಕಾಂಪೌಂಡ್ ಸ್ಟ್ರೆಸ್. ಕಾಂಪೌಂಡ್ ಸ್ಟ್ರೆಸ್ ಅಥವಾ ಕಾಂಪ್ಲೆಕ್ಸ್ ಸ್ಟ್ರೆಸ್. ಕಾಂಪ್ಲೆಕ್ಸ್ ಸ್ಟ್ರೆಸ್, ಕಾಂಪೌಂಡ್ ಅಥವಾ ಕಾಂಪ್ಲೆಕ್ಸ್ ಸ್ಟ್ರೆಸ್ ಅಂದ್ರೆ ನಿಮಗೇನು ಮಟೀರಿಯಲ್ ಇರ್ತದಲ್ಲ ಆ ಮಟೀರಿಯಲ್ ಮೇಲೆ ಎರಡೂ ಅಪ್ಲೈ ಆಗಕ್ಕೆ ಶುರು ಆಗ್ತದೆ. ಒಂದು ನಾರ್ಮಲ್ಲೂ ಅಪ್ಲೈ ಆಗಕ್ಕೆ ಶುರು ಆಗ್ತದೆ, ಇನ್ನೂ ಒಂದು ಅದರ್ ಸರ್ಫೇಸ್ ಮೇಲೆ ಟ್ಯಾಂಜೆನ್ಶಿಯಲ್ನೂ ಅಪ್ಲೈ ಆಗಕ್ಕೆ ಶುರು ಆಗ್ತದೆ. ಒಂದೇ ಸರ್ಫೇಸ್, ಅದೇ ಸರ್ಫೇಸ್ ಮೇಲೆ ನಾರ್ಮಲ್ಲೂ ಅದ, ಅದೇ ಸರ್ಫೇಸ್ ಮೇಲೆ ಟ್ಯಾಂಜೆನ್ಶಿಯಲ್ ಅದ. ಹಿಂದ್ಗಡೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಏನದು ಎಕ್ಸಾಂಪಲ್ ಅಂದ್ರೆ 5 kN ಯು ಅಪ್ಲೈಡ್ ಫೋರ್ಸ್ ಹಿಯರ್, ಬಟ್ ಶಿಯರ್ ಈಸ್ ಡೆವಲಪ್ಡ್ ಹಿಯರ್, ಬಟ್ ದಿಸ್ ಐ ಕೆನ್ ನಾಟ್ ಸೇ ಇಟ್ ಈಸ್ ಅ ಕಾಂಪ್ಲೆಕ್ಸ್ ಆರ್ ಕಾಂಪೌಂಡ್ ಸ್ಟ್ರೆಸ್. ಹಾಂ, ಇಫ್ ಯು ಕನ್ಸಿಡರ್ ವೇಟ್ ಆಫ್ ದ ಬಾಡಿ, ಆ ವೇಟ್ ಆಫ್ ದ ಬಾಡಿ ಇಸ್ ಆಕ್ಟಿಂಗ್ ಲೈಕ್ ದಿಸ್ ಅಂಡ್ ದೇರ್ ವಿಲ್ ಬಿ ರಿಯಾಕ್ಷನ್, ಆವಾಗ ಹೇಳ್ಕೋಬಹುದು. ಬಟ್ ಇಗ್ನೋರಿಂಗ್ ದ ವೇಟ್ ಆಫ್ ದ ಬಾಡಿ, 5 kN ಇಲ್ಲಿ, 5 kN ಇಲ್ಲಿ, ಇದು ಕಾಂಪ್ಲೆಕ್ಸ್ ಅಲ್ಲ. ಇದು ಕಾಂಪ್ಲೆಕ್ಸ್ ಏನಂದ್ರೆ ಒಂದೇ ಸರ್ಫೇಸ್ ಮೇಲೆ ಏನಿರಬೇಕು, ಟ್ಯಾಂಜೆಂಟ್ ಶಿಯರ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್ ಇರಬೇಕು ಮತ್ತು ಲಾಂಗ್ ನಾರ್ಮಲ್ ಸ್ಟ್ರೆಸ್ ಇರಬೇಕು. ಆ ಈ ಕಾಂಬಿನೇಷನ್ ಅನ್ನು ನಾವೇನಂತೀವಿ, ಕಾಂಪೌಂಡ್ ಸ್ಟ್ರೆಸ್ ಅಂತ ಕರಿತೀವಿ ಅಥವಾ ಕಾಂಪ್ಲೆಕ್ಸ್ ಸ್ಟ್ರೆಸ್. ಇದು 2 ಡೈಮೆನ್ಷನಲ್ ಇರ್ಬೋದು ಅಥವಾ 3 ಡೈಮೆನ್ಷನಲ್ ಇರ್ಬೋದು. ಇದು 2 ಡೈಮೆನ್ಷನಲ್, ಇದು ಪರ್ಪೆಂಡಿಕ್ಯುಲರ್ ಟು ದಿಸ್ ಬೋರ್ಡ್ ಏನದಲ್ಲ ಅದನ್ನು ಇಗ್ನೋರ್ ಮಾಡಿದ್ವಿ. ಅದೇ ನೀವು 3 ಡೈಮೆನ್ಷನಲ್ ಒಳಗೂ ತಗೋಬಹುದು. ಈಗ 3 ಡೈಮೆನ್ಷನಲ್ ಬಾಡಿ ಅದ, ಇಲ್ಲಿ ನಾರ್ಮಲ್ ಅದ, ಇಲ್ಲಿ ನಾರ್ಮಲ್ ಅದ, ಹೌದಾ, ಇಲ್ಲಿ ನಾರ್ಮಲ್ ಅದ. ಅದೇ ಸರ್ಫೇಸ್ ಮೇಲೆ, ಈ ನಾರ್ಮಲ್ ಮೇಲೆ ಮತ್ತೆ ಒಂದು ಶಿಯರ್ ಅದ, ಇಲ್ಲಿ ಒಂದು ಶಿಯರ್ ಅದ, ಇಲ್ಲಿ ಒಂದು ಶಿಯರ್ ಅದ. ಇದು ಏನಿದು, 3 ಡೈಮೆನ್ಷನಲ್ ಕಾಂಪೌಂಡ್ ಆರ್ ಕಾಂಪ್ಲೆಕ್ಸ್ ಸ್ಟ್ರೆಸ್. ಇದು 2 ಡೈಮೆನ್ಷನಲ್ ಕಾಂಪೌಂಡ್ ಆರ್ ಕಾಂಪ್ಲೆಕ್ಸ್ ಸ್ಟ್ರೆಸ್, ಇದಕ್ಕೊಂದು ಸೆಪರೇಟ್ ಚಾಪ್ಟರ್ನೇ ಅದ. ಓಕೆ, ದ್ಯಾಟ್ ವಿ ವಿಲ್ ಸ್ಟಡಿ ಲೇಟರ್. ದೆನ್ ವಾಟ್ ವಿಲ್ ಬಿ ದ ಏನಿದು ರೆಸ್ಪಾನ್ಸ್, ಈ ಕಾಂಪೌಂಡ್ ಸ್ಟ್ರೆಸ್ಸನ್ನು ಅಪ್ಲೈ ಮಾಡಿದ ಮ್ಯಾಗ ಅದು ರೆಸ್ಪಾನ್ಸ್ ಹೆಂಗೆ ಬರ್ತದೆ ಅಂದ್ರೆ, ಅದು ಸೇಮ್ ಈಗ ನಾರ್ಮಲ್ ಅಪ್ಲೈ ಮಾಡಿದ್ರಿಂದ ಮೇಲೆ ಅದಕ್ಕೆ ನಾರ್ಮಲ್ ಸ್ಟ್ರೈನ್ ಬರ್ತದೆ, ಶಿಯರ್ ಅಪ್ಲೈ ಮಾಡಿದ್ರಿಂದ ಮೇಲೆ ಶಿಯರ್ ಸ್ಟ್ರೈನ್ ಬರ್ತದೆ. ಮತ್ತು ಅಲ್ಲಿನೂ ಕೂಡ ಏನಂದ್ರೆ ನಾರ್ಮಲ್ ಸ್ಟ್ರೈನ್ ಮತ್ತು ಶಿಯರ್ ಸ್ಟ್ರೈನ್ ಅದಲ್ಲ, ಇವುಗಳದ್ದು ಕಾಂಬಿನೇಷನ್ಸು ಬರಕ್ಕೆ ಶುರು ಮಾಡ್ತದೆ. ಅಲ್ಲೂ ಮತ್ತೆ ನಿಮ್ಗೆ ಏನಾಗ್ತದೆ, ಕಾಂಪ್ಲೆಕ್ಸಿಟಿ ಗೊತ್ತಾಗ್ತದೆ. ಓಕೆ, ಇದು ಒಂದೊಂದು ಸ್ಟಡಿ ಮಾಡೋದನ್ನೇ ವಜ್ಯ, ಅದರೊಳಗಡೆ ಕಾಂಪ್ಲೆಕ್ಸ್ ಆದಾಗ ಮತ್ತೆ ಸ್ಟಡಿ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ಹೆಸರೇ ಇಟ್ಬಿಟ್ರು ಕಾಂಪೌಂಡ್ ಆರ್ ಕಾಂಪ್ಲೆಕ್ಸ್ ಸ್ಟ್ರೆಸಸ್ ಅಂತೇಳಿ. ಓಕೆ, ದಿಸ್ ಇಸ್ ದ ಥರ್ಡ್ ಟೈಪ್ ಆಫ್ ಸ್ಟ್ರೆಸಸ್ ಆಯಿತು. ಇನ್ನು ಫೋರ್ತ್ ಟೈಪ್ ಆಫ್ ಸ್ಟ್ರೆಸಸ್ ಬರ್ತದ, ಅದನ್ನು ನಾವೇನೋಣ, ಫ್ಲೆಕ್ಚರಲ್ ಅನ್ನೋಣ. ಫ್ಲೆಕ್ಚರಲ್ ಅಥವಾ ಬೆಂಡಿಂಗ್ ಸ್ಟ್ರೆಸ್, ಫ್ಲೆಕ್ಚರಲ್ ಸ್ಟ್ರೆಸ್ ಅಂತಾರೆ ಕರೀರಿ ಅಥವಾ ಬೆಂಡಿಂಗ್ ಸ್ಟ್ರೆಸ್ ಅಂತಾರೆ ಕರೀರಿ. ಬೆಂಡಿಂಗ್ ಸ್ಟ್ರೆಸ್ಸಿಗೂ ಮತ್ತು ಫ್ಲೆಕ್ಚರಲ್ ಸ್ಟ್ರೆಸ್ಗೆ ಸ್ವಲ್ಪ ಡಿಫ್ರೆನ್ಸ್ ಅದ, ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಭಾಳ ಇಲ್ಲ, ಸ್ವಲ್ಪ ಡಿಫ್ರೆನ್ಸ್ ಅದ. ಅರ್ಟಲ್ಲಿ ಈಗ ಒಂದು ಲಾಂಗಿಟ್ಯೂಡಿನಲ್ ಮೆಂಬರ್ ಅದ, ಲೆಂತ್ ವೈಸ್ ಒಂದು ದೊಡ್ಡ ಮೆಂಬರ್ ಅದ, ಅದಕ್ಕೆ ಒಂದು ಫೋರ್ಸ್ ಹಾಕ್ತೀರಿ. ಎಂತ ಫೋರ್ಸ್ ಹಾಕ್ತೀರಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಹಾಕ್ಬೇಕು. ಮತ್ತು ಆ ಫೋರ್ಸನ್ನ ಹಿಂಗೆ ಹಾಕಂಗಿಲ್ಲ, ಹೆಂಗಿದು ಅಲಾಂಗ್ ದ ಆಕ್ಸಿಸ್ ಹಾಕಂಗಿಲ್ಲ, ಅದನ್ನೇನಾಕೋದು ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಏನಾಗ್ತಿದ್ರಿ, ಫೋರ್ಸ್ ಆಗ್ತಿದ್ರಿ. ಬಿಕಾಸ್ ಆಫ್ ದಿಸ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಫೋರ್ಸ್, ಅವಾಗ ಏನಾಗ್ತದೆ, ಇದು ಬೆಂಡ್ ಆಗಿಬಿಡ್ತದೆ. ಕರೆಕ್ಟ್. ಓಕೆ, ನೀವು ಏನು ಬೆಂಡಿಂಗ್ ಮೂಮೆಂಟ್ ಅಪ್ಲೈ ಮಾಡಿ ಬೆಂಡ್ ಮಾಡ್ತಿದ್ರಿ ಏನು ಇದನ್ನು? ಇಲ್ಲ, ನೀವು ಯಾವುದೇ ರೀತಿಯ ಬೆಂಡಿಂಗ್ ಮೂಮೆಂಟ್ ಅಪ್ಲೈ ಮಾಡ್ತಿಲ್ಲ. ಹಿಂಗೆ ಒಂದು ರಾಡ್ ಹಿಡ್ಕೊಂಡು ಈ ಕಡೆಗೆ ಹಿಂಗೆ ಬೆಂಡ್ ಮಾಡಿ ಈ ಕಡೆಗೆ ಬೆಂಡ್ ಮಾಡಿ ಅದನ್ನ ಬೆಂಡ್ ಮಾಡ್ತಿಲ್ಲ. ನೀವೇನು ಮಾಡ್ತಿದ್ರಿ, ಓನ್ಲಿ ಫೋರ್ಸ್ ಅಪ್ಲೈ ಮಾಡಿನೇ ಇದನ್ನು ಬೆಂಡ್ ಮಾಡ್ತಿದ್ರಿ. ಅವಾಗ ಇದ್ರ ಒಳಗಡೆ ಏನು ರೆಸಿಸ್ಟೆನ್ಸ್ ಆಫರ್ ಆಗ್ತದಲ್ಲ, ದ್ಯಾಟ್ ರೆಸಿಸ್ಟೆನ್ಸ್ ಇಸ್ ಕಾಲ್ಡ್ ಎಸ್ ಅ ಫ್ಲೆಕ್ಚರಲ್, ಫ್ಲೆಕ್ಚರಲ್ ಸ್ಟ್ರೆಸ್. ಓಕೆ, ಇದೇ ರೀತಿ ಬೆಂಡ್ ಇಲ್ಲಿನೂ ಆಗ್ತದಲ್ಲ, ಈ ರೀತಿ ಮೂಮೆಂಟ್ ಹಾಕಿದ ಮೇಲೂ ಕೂಡ ಬೆಂಡ್ ಆಗ್ತದೆ. ಅವಾಗ ಇಲ್ಲಿ ಏನನ್ಬೋದು ನಾವು ಅಂದ್ರೆ ಬೆಂಡಿಂಗ್ ಸ್ಟ್ರೆಸ್, ಬೆಂಡಿಂಗ್ ಸ್ಟ್ರೆಸ್. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಂಡಿಂಗ್ ಸ್ಟ್ರೆಸ್ ಫ್ಲೆಕ್ಚರಲ್ ಸ್ಟ್ರೆಸ್ ಸೇಮೇ. ಇದಕ್ಕೆ ನಾವು ಏನನ್ಬೋದು ಅಂದ್ರೆ ಇದರೊಳಗಡೆ ನಾರ್ಮಲ್ ಫೋರ್ಸ್ ಯಾವ ಹಾಕಿಲ್ಲಲ್ಲ, ಅದಕ್ಕೆ ಇದಕ್ಕೆ ನಾವೇನ್ಬೋದು ಪ್ಯೂರ್ ಬೆಂಡಿಂಗ್ ಅಂತ ಹೇಳ್ಬೋದು, ಪ್ಯೂರ್ ಬೆಂಡಿಂಗ್ ಅಂತ ಹೇಳ್ಬೋದು. ಓಕೆ, ಯು ಆಲ್ವೇಸ್ ಯೂಸ್ ದ ವರ್ಡ್ ಫ್ಲೆಕ್ಚರಲ್ ಸ್ಟ್ರೆಸ್ ಅಂತಾನೆ ಕರ್ಕೊಳ್ರಿ. ಫ್ಲೆಕ್ಚರಲ್ ಸ್ಟ್ರೆಸ್ ಅಂದ್ರೆ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಫಾರ್ ಬೆಂಡಿಂಗ್, ಫಾರ್ ಬೆಂಡಿಂಗ್ ಮೂಮೆಂಟ್ ಅಥವಾ ಬೆಂಡಿಂಗ್ ಈಸ್ ಕಾಲ್ಡ್ ಎಸ್ ಫ್ಲೆಕ್ಚರಲ್ ಸ್ಟ್ರೆಸ್. ಓಕೆ, ದೆನ್ ರೆಸ್ಪಾನ್ಸ್ ಏನಪ್ಪ? ಈಗ ಒಂದು ಬೀಮ್ ಹಿಂಗಿತ್ತು, ಅದಕ್ಕೆ ನಾರ್ಮಲ್ ಸ್ಟ್ರೆಸ್, ನಾರ್ಮಲ್ ಫೋರ್ಸ್ ಹಾಕಿ ಅದನ್ನು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಹಾಕಿ ಅದನ್ನು ಬೆಂಡ್ ಮಾಡಿದ್ವಿ. ಬೆಂಡ್ ಮಾಡಿದ ಮೇಲೆ ಅದ್ರ ರೆಸ್ಪಾನ್ಸ್ ಹೆಂಗೆ ಕಾಣಕತ್ತದ? ಆ ಲೆಂತ್ ಏನಾರ ಚೇಂಜ್ ಆಗ್ಯದನು? ಇಲ್ಲ, ಅದನ್ನು ಲೆಂತ್ ಚೇಂಜ್ ಆಗಿಲ್ಲ ಅಂತ ತಿಳ್ಕೊಂತೀನಿ. ಆ್ಯಕ್ಚುಲಿ ಇದರದ್ದು ಲೆಂತ್ ಚೇಂಜ್ ಇಲ್ಲ, ಅದನ್ನು ಆ ಚಾಪ್ಟರ್ ಒಳಗೆ ಓದೋಣ. ಇದು ಲೆಂತ್ ಅದ, ಇದು ಲೆಂತ್ ಅದ, ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಇದು ಡಿಫ್ಲೆಕ್ಟ್ ಆಗಿದೆ, ಹೌದಲ್ಲ? ಇಷ್ಟು ಏನಾಗಿದೆ, ಒಂದೊಂದು ಪಾಯಿಂಟ್ ಕೂಡ, ಈ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಸರಿದದ, ಈ ಪಾಯಿಂಟ್ ಭಾಳ ಸರಿದದ, ಈ ಪಾಯಿಂಟ್ ಭಾಳ ಸರಿದದ, ಇದಕ್ಕೇನಂತಾರೆ, ಅದಕ್ಕೆ ಡಿಫ್ಲೆಕ್ಷನ್ ಅಂತಾರೆ.
ಡಿಫ್ಲೆಕ್ಷನ್, ಇದಕ್ಕಿನ್ನದ ಡಿಫ್ಲೆಕ್ಷನ್ ಆಗಿದೆ. ಹಂಗ ಒಂದೊಂದು ಪಾಯಿಂಟ್ ಮೊದಲಿನ ಪಾಯಿಂಟ್ಗಿಂತನೂ ಕೂಡ ಸ್ವಲ್ಪ ಸರದ ಅದು, ಅದ್ರದ್ದು ಓರಿಯೆಂಟೇಷನು ಚೇಂಜ್ ಆಗುತ್ತೆ. ಮೊದಲಿನ ಪಾಯಿಂಟ್ಗಿಂತ ಓರಿಯೆಂಟೇಷನ್ ಕೂಡ ಚೇಂಜ್ ಆಗುತ್ತೆ. ಅದು ಪಾಯಿಂಟ್ ಇಲ್ಲಿತ್ತು ಅಂತಂದ್ರೆ ಅದು ಸೆಕೆಂಡ್ ಟೈಮ್ಗೆ ಏನಾಗೈತಿ, ಇಲ್ಲಿ ಬಂದದ, ಅದ್ರದ್ದು ಓರಿಯೆಂಟೇಷನ್ ಚೇಂಜ್ ಆಗಿತ್ತು. ಫಸ್ಟ್ ಹಿಂಗಿತ್ತು ಅಂದ್ರೆ ಅದು ಆಮೇಲೆ ಹಿಂಗ ಆಗ್ಯದ, ಅದಕ್ಕೆ ಸ್ಲೋಪ್ ಅಂತಲೂ ಕರಿಬೋದು. ಅಂದ್ರೆ ಫ್ಲೆಕ್ಚರಲ್ ಬೆಂಡಿಂಗ್ ಅಥವಾ ಫ್ಲೆಕ್ಚರಲ್ ಸ್ಟ್ರೆಸ್ ಅಥವಾ ಬೆಂಡಿಂಗ್ ಸ್ಟ್ರೆಸ್ ಅಪ್ಲೈ ಮಾಡಿದ್ಮೇಲೆ ಅದರದ್ದು ರೆಸ್ಪಾನ್ಸ್ ಏನಪ್ಪ ಅಂದ್ರೆ ಸ್ಲೋಪ್ ಆ್ಯಂಡ್ ಡಿಫ್ಲೆಕ್ಷನ್, ದೀಸ್ ಆರ್ ದೇರ್ ರೆಸ್ಪಾನ್ಸಸ್. ಸ್ಲೋಪ್ಸ್ ಆ್ಯಂಡ್ ಡಿಫ್ಲೆಕ್ಷನ್ಸ್ ಆರ್ ರೆಸ್ಪಾನ್ಸಸ್ ಆಫ್ ಫ್ಲೆಕ್ಚರಲ್ ಆ್ಯಂಡ್ ಬೆಂಡಿಂಗ್ ಸ್ಟ್ರೆಸ್ಸಸ್. ಆಯ್ತದ, ವೆರಿ ಇಂಟ್ರೆಸ್ಟಿಂಗ್ ನೋಡ್ರಿ, ಫಿಫ್ತ್ ಸ್ಟ್ರೆಸ್ ಬರ್ತದೆ. ಫಿಫ್ತ್ ಸ್ಟ್ರೆಸ್ ಒಳಗಡೆ ಹೆಂಗಿರ್ತದೆ ಅಂದ್ರೆ ಸೇಮ್ ನಿಮ್ದು ಮಟೀರಿಯಲ್ ಕೂಡ ಲೆಂತ್ ವೈಸ್ ಏನ ಉದ್ದಗದ, ಅದಕ್ಕೂ ಒಂದು ಲಾಂಗಿಟ್ಯೂಡಿನಲ್ ಆಕ್ಸಿಸ್ ಅದ. ಆಲ್ರೆಡಿ ಈ ಆಕ್ಸಿಸ್ಗೆ ನೀವು ಹಿಂಗೆ ಜಗ್ಗಿದ್ರೆ ಅದಕ್ಕೆ ನಾರ್ಮಲ್ ಸ್ಟ್ರೆಸ್ ಅಂತ ಅನ್ನೋದನ್ನು ಕಲ್ತಿದ್ದೀರಿ. ಈ ಲಾಂಗಿಟ್ಯೂಡಿನಲ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಫೋರ್ಸ್ ಹಾಕಿದ್ರೆ ಅದಕ್ಕೆ ಟ್ರಾನ್ಸ್ಫರ್ಸ್ ಫೋರ್ಸ್ ಅಂತಾರೆ ಅಥವಾ ಬೆಂಡ್ ಆಗ್ತದೆ ಅಂತಲೂ ಕಲ್ತಿದ್ದೀರಿ. ಬಟ್ ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಟ್ಯಾಂಜೆನ್ಶಿಯಲಿ ಅದಕ್ಕೆ ನಾವೇನು ಮಾಡ್ತಿದ್ವಿ, ಒಂದು ಫೋರ್ಸ್ ಹಾಕ್ತಿದ್ವಿ. ಹಿಂಗೆ ಇಲ್ಲಿ ಟ್ಯಾಂಜೆನ್ಶಿಯಲಿ ಅದಕ್ಕೆ ಒಂದು ಫೋರ್ಸ್ ಹಾಕಿದಾಗ ಅದು ಟ್ವಿಸ್ಟ್ ಮಾಡ್ತೀವಿ. ಅದನ್ನು ಟ್ವಿಸ್ಟ್, ಅದು ನಿಮ್ಗೆ ಟ್ವಿಸ್ಟ್ ಮಾಡಿದಾಗ ಇಲ್ಲಿ ಅದು ಏನಾಗ್ತದೆ, ಆಕ್ಸಿಸ್ ಚೇಂಜ್ ಆಗಂಗಿಲ್ಲ, ಆಕ್ಸಿಸ್ ಬೆಂಡು ಆಗಂಗಿಲ್ಲ, ಬಟ್ ಮಟೀರಿಯಲ್ ಏನಾಗ್ತದೆ ಟ್ವಿಸ್ಟ್ ಆಗ್ತದೆ. ಆ ಟ್ವಿಸ್ಟಿಗೆ ಏನಂತಾರ, ಟಾರ್ಷನ್ ಅಂತಾರೆ. ಆ ಟ್ವಿಸ್ಟಿಗೆ ಏನಂತಾರ, ಟಾರ್ಷನ್ ಅಂತಾರೆ. ಆ ಟಾರ್ಷನ್ ಅಪ್ಲೈ ಮಾಡಿದಾಗ ಇದೇನು ನಂಗಸ್ಮ ಸರಿದು ಬಿಡ್ತದ, ಇಲ್ಲ, ಅದೇನು ಮಾಡ್ತದೆ ರೆಸಿಸ್ಟ್ ಮಾಡೋಕ್ಕೆ ಶುರು ಮಾಡ್ತದೆ. ವೆನ್ ಯು ಅಪ್ಲೈ ಟಾರ್ಕ್ ಟು ದ ಮಟೀರಿಯಲ್ ದ್ಯಾಟ್ ಮಟೀರಿಯಲ್ ರೆಸಿಸ್ಟ್ಸ್, ದೆನ್ ದ್ಯಾಟ್ ಮಟೀರಿಯಲ್ ವೆನ್ ಇಟ್ ರೆಸಿಸ್ಟ್ಸ್ ದಟ್ ರೆಸಿಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ಟಾರ್ಷನಲ್, ಟಾರ್ಷನಲ್ ಶಿಯರ್ ಸ್ಟ್ರೆಸ್. ಸರ್ ಅದಕ್ಕೆ ಮತ್ತೆ ಶಿಯರ್ ಅಂತ, ಯಾಕಂದ್ರೆ ಟಾರ್ಷನಲ್ ಸ್ಟ್ರೆಸ್ ಅಂದ್ಬಿಡ್ಬೇಕಿತ್ತಲ್ಲ ನಡೀತಿತ್ತು, ಬಟ್ ಇದಕ್ಕೆ ಯಾಕಂತಾರೆ ಅಂತ ಆ ಚಾಪ್ಟರ್ ಒಳಗೆ ಹೇಳ್ತೀನಿ. ಟಾರ್ಷನಲ್ ಶಿಯರ್ ಸ್ಟ್ರೆಸ್ ಅಂತ ಅದಕ್ಕೆ ಹೆಸರಿಟ್ರು. ಹೇಳ್ತೈತಾ, ದಟ್ ಈಸ್ ಅ ಟಾರ್ಷನಲ್ ಶಿಯರ್ ಸ್ಟ್ರೆಸ್. ಹಂಗಾದ್ರೆ ಇದ್ರದ್ದು ರೆಸ್ಪಾನ್ಸ್ ಏನಪ್ಪ, ಹಾಗಾದ್ರೆ ಟಾರ್ಕ್ ಅಥವಾ ಟಾರ್ಷನ್ ಅಪ್ಲೈ ಮಾಡಿದಾಗ ಟಾರ್ಷನಲ್ ಶಿಯರ್ ಸ್ಟ್ರೆಸ್ ಡೆವಲಪ್ ಆದ್ಮೇಲೆ ಅದು ರೆಸ್ಪಾಂಡ್ ಹೆಂಗೆ ಮಾಡ್ತದೆ ಅಂದ್ರೆ ಅದು ಟ್ವಿಸ್ಟ್ ಕೊಡ್ತದೆ. ಅದಕ್ಕೆ ಏನಂತಾರೆ, ಟ್ವಿಸ್ಟ್. ಇದರಲ್ಲಿ ಸ್ಲೋಪ್ ಡಿಫ್ಲೆಕ್ಷನ್ ಬರಂಗಿಲ್ಲ, ಅದೇನು ಕೊಡ್ತದೆ, ಟ್ವಿಸ್ಟ್ ಕೊಡ್ತಾರೆ, ತೀಟಾ ಕೊಡ್ತದೆ. ಹಾಗಾಗಿ ಇದು ಟ್ವಿಸ್ಟ್ ಕೊಡ್ತದೆ, ದಟ್ ಈಸ್ ಕಾಲ್ಡ್ ಅಸ್ ದ ತೀಟಾ. ಈ ರೀತಿ ಐದು ಟೈಪ್ ಆಫ್ ಸ್ಟ್ರೆಸ್ಸಸ್ ಅದ. ಆಮೇಲೆ ಮತ್ತೆ ಇವುಗಳದ್ದು ಕಾಂಬಿನೇಷನ್ಸ್ ಕೂಡ ಬರ್ಬೋದು. ಇನ್ನೊಂದು ಬರ್ತದೆ ನೋಡ್ರಿ, ಕಾಂಪ್ಲೆಕ್ಸ್ ಒಳಗಡೆ ಏನಂತಂದ್ರೆ ಫ್ಲೆಕ್ಚರಲ್ ಸ್ಟ್ರೆಸ್ ಮತ್ತೆ ಟಾರ್ಷನಲ್ ಸ್ಟ್ರೆಸ್ ಇವೆರಡರದ್ದು ಕೂಡಿ ಮತ್ತೆ ಒಂದು ಸ್ಟ್ರೆಸ್ ಬರ್ಬೋದು. ಅದು ಇಟ್ ಮೈಟ್ ಬಿ ಏನದು ಕಾಂಬಿನೇಷನ್ ಆಫ್ ಅಂತಾನೆ ಹೆಸರಿಡ್ತಾರೆ, ಅದಕ್ಕೇನು ಹೊಸ ಹೆಸರಿಲ್ಲ. ಕಾಂಬಿನೇಷನ್ ಆಫ್ ಫ್ಲೆಕ್ಚರಲ್ ಆ್ಯಂಡ್ ಟಾರ್ಷನಲ್ ಶಿಯರ್ ಸ್ಟ್ರೆಸ್ ಅಂತೇಳಿ ಮತ್ತೆ ಅದರ ಕಾಂಪ್ಲೆಕ್ಸಿಟಿನೂ ಕೂಡ ಸ್ಟಡಿ ಮಾಡ್ಬೋದು ಈ ಚಾಪ್ಟರ್ ಒಳಗಡೆ. ಓಕೆ, ದೀಸ್ ಆಲ್ ಆರ್ ಟೈಪ್ಸ್ ಆಫ್ ಸ್ಟ್ರೆಸ್ಸಸ್ ಆ್ಯಂಡ್ ದೇರ್ ರೆಸ್ಪಾನ್ಸಸ್. ಓಕೆನಾ?